ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಏನ್ ಮಾಡೋದಂದ್ರೆ, ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ಸ್ ನ ಡಿಸ್ಕಸ್ ಮಾಡೋದ. ಫಸ್ಟ್ ನೋಡ್ರಿ, ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ ಅಗ್ನಿಪಥ್ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಯಾಕೆ ಅಗ್ನಿಪಥ್ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ನೋಡ್ರಿ, ದೇಶ ತುಂಬಾ ಎಲ್ಲ ಏನಪ್ಪಾ ಅಂದ್ರೆ ಈ ಯೋಜನೆ ಬಗ್ಗೆ ಗಲಾಟೆ ಆಗ್ತಿರೋದ್ರಿಂದ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಇದ್ರ ಮೇಲೆ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಇವತ್ತು ಅಗ್ನಿಪಥ್ ಯೋಜನೆ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಫಸ್ಟ್ ಆರ್ಟಿಕಲ್ ಅಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಈಗಾಗಲೇ ಏನಪ್ಪಾ ಅಂದ್ರೆ ಈ ವೈಲೆನ್ಸ್ ಇದೆಯಾ, ಬ್ರೋಕೌಟ್ ಆಗಿದೆ, ಅದೆಲ್ಲೆಲ್ಲಾಗಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಹೋರಾಟ ಆಗಿದೆ, ಬಿಹಾರದಲ್ಲಾಗಿದೆ, ಹರಿಯಾಣದಲ್ಲಾಗಿದೆ, ತೆಲಂಗಾಣದಲ್ಲಾಗಿದೆ, ಕೆಲವೊಂದಿಷ್ಟು ಕಡೆ ಕರ್ನಾಟಕದಲ್ಲಿ ಕೂಡ ಏನಪ್ಪಾ ಅಂದ್ರೆ ಹೋರಾಟಗಳಾಗಿದೆ. ಎಸ್ಪೆಷಲಿ ಧಾರವಾಡದಲ್ಲಿ ಕೂಡ ಏನಪ್ಪಾ ಅಂದ್ರೆ ಈ ಅಗ್ನಿಪಥ್ ವಿರುದ್ಧ ಹೋರಾಟಗಳು ನಡೀತಾ ಇದೆ. ಸೊ ನೋಡ್ರಿ, ಹಾಗಾದ್ರೆ ಈ ಅಗ್ನಿಪಥ್ ಯೋಜನೆ ಅಂದ್ರೆ ಏನು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ವಾಟ್ ಈಸ್ ದ ಸ್ಕೀಮ್, ಈ ಸ್ಕೀಮ್ ಅಂದ್ರೆ ಏನು ಅನ್ನೋದಕ್ಕೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಅಗ್ನಿಪಥ್ ಆರ್ ಟೂರ್ ಆಫ್ ಡ್ಯೂಟಿ. ಸೊ ನೋಡ್ರಿ, ಅಗ್ನಿಪಥ್ ಆರ್ ಟೂರ್ ಆಫ್ ಡ್ಯೂಟಿ ವಿಲ್ ಬಿ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಸೋಲ್ಜರ್, ಸೇಲರ್ ಅಂಡ್ ಏರ್ಮ್ಯಾನ್. ಸೊ ನೋಡ್ರಿ, ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಅಗ್ನಿಪಥ್ ಇದೆಯಲ್ಲ, ಇದು ರಿಕ್ರೂಟ್ಮೆಂಟ್. ಯಾರಿಗಪ್ಪ ಅಂದ್ರೆ, ಯಾರು ಸೈನಿಕರಾಗಬೇಕು, ಸೇಲರ್ ನಾವಿಕರಾಗಬೇಕು ಮತ್ತೆ ಏರ್ಮ್ಯಾನ್ ಆಗ್ತಿರ್ಬೇಕಲ್ಲ, ಅವ್ರಿಗೇನಪ್ಪ ಅಂದ್ರೆ ಈಗಿಂದನೇ ಸ್ಟಾರ್ಟ್ ಆಗುವಂತ ಯೋಜನೆ ಯಾವ್ದಪ್ಪ ಅಂದ್ರೆ ಅಗ್ನಿಪಥ್. ಇಲ್ಲಿ ಯಾವ ಯೂತ್ ನ ಎಂಪ್ಲಾಯ್ ಮಾಡ್ಕೋತಾರೆ ಅಂದ್ರೆ, ನೋಡ್ರಿ, ಅವರ ವಯೋಮಿತಿ ಏನಪ್ಪಾ ಅಂದ್ರೆ 17.5 ವರ್ಷದಿಂದ 21 ವರ್ಷ ಇರಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಒಂದ್ಸರಿ ಏನಪ್ಪಾ ಅಂದ್ರೆ ಚಾನ್ಸ್ ಕೊಟ್ಟಿದ್ದಾರೆ, 2 ವರ್ಷದಿಂದ ಯಾವುದೇ ತರಹದ ರಿಕ್ರೂಟ್ಮೆಂಟ್ ಆಗದೇ ಇರೋ ಕಾರಣ ಪ್ಯಾಂಡಮಿಕ್ ಇರೋದ್ರಿಂದ ಚಾನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಈ ವರ್ಷ ಏನ್ ಮಾಡಿದಾರಪ್ಪ ಅಂದ್ರೆ ಅಪ್ಪರ್ ಏಜ್ ಲಿಮಿಟ್ ಅನ್ನ 23 ವರ್ಷದವರೆಗೆ ಏನ್ ಮಾಡಿದಾರೆ ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಈ ಯೋಜನೆ ಇರುತ್ತಲ್ಲ, ಇಲ್ಲಿ ರಿಕ್ರೂಟ್ ಆದವರು ಏನಪ್ಪಾ ಅಂದ್ರೆ ಕೇವಲ 4 ವರ್ಷಗಳವರೆಗೂ ಮಾತ್ರ ಏನಪ್ಪಾ ಅಂದ್ರೆ ಸರ್ವಿಸ್ ಅಲ್ಲಿ ಕೊಡ್ತಾರೆ. ಜೊತೆಗೆ ನೋಡ್ರಿ, ಅವ್ರದ್ದು ಸರ್ವಿಸ್ ಮುಗಿಬೇಕಾದ್ರೆ ಏನಪ್ಪಾ ಅಂದ್ರೆ ಅವರಿಗೆ ಅಗ್ನಿ ವೀರ್ಸ್ ಅಂತ ಕೊಡ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ರೆಗ್ಯುಲರ್ ಮಿಲಿಟರಿ ಸರ್ವಿಸ್ ಒಳಗೆ ಅವ್ರನ್ನ ತಗೋತಾರೆ. ಇದರಿಂದ ಹೊರಬರುವಂತ 25% ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಅಗ್ನಿ ವೀರ್ಸ್ ಅಂತ ಕರೀತಾರೆ, ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ ಮಿಲಿಟರಿ ಸರ್ವಿಸ್ ಒಳಗೆ ತಗೋತೀನಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಅಗ್ನಿ ವೀರ್ಸ್ ಅಥವಾ ಅಗ್ನಿ ಪತ್ನಿ ಏನ್ ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, ಅದನ್ನ ನೋಡೋದಾದ್ರೆ ಫಸ್ಟ್ ಇಯರ್ಗೆ ಅವ್ರಿಗೆ ಎಷ್ಟು ಪ್ಯಾಕೇಜ್ ಸಿಗುತ್ತಪ್ಪ ಅಂದ್ರೆ 4.76 ಲ್ಯಾಕ್ ಪ್ಯಾಕೇಜ್ ಸಿಗುತ್ತೆ. ಅದಾದ್ಮೇಲೆ ಅವರು ರಿಟೈರ್ಡ್ ಆಗ್ಬೇಕಾದ್ರೆ ಅವರಿಗೆ ಫೋರ್ತ್ ಇಯರ್ಗೆ 6.92 ಲ್ಯಾಕ್ ಪ್ಯಾಕೇಜ್ ಸಿಗುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಅವರಿಗೆ ಕಾಂಪನ್ಸೇಷನ್ ಕೂಡ ಸಿಗುತ್ತೆ. ಜೊತೆ ನೋಡ್ರಿ, ಒನ್ ಟೈಮ್ ಆಫರ್ ಅಂತ ಹೇಳಿ ಅವ್ರಿಗೇನಪ್ಪ ಅಂದ್ರೆ ಸೇವಾ ನಿಧಿಯಿಂದ ನಮ್ಗೆ ಅವರಿಗೆ 11.97 ಲ್ಯಾಕ್ಸ್ ಪ್ಯಾಕೇಜ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲಿಂದ ರಿಟೈರ್ಡ್ ಆಗುವಂತವ್ರಿಗೆ ಏನಪ್ಪಾ ಅಂದ್ರೆ 10% ವೇಕೆನ್ಸೀಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. 10% ವೇಕೆನ್ಸೀಸ್ ಎಲ್ಲ ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಸೊ ನೋಡ್ರಿ, ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಮತ್ತೆ ಅಸ್ಸಾಂ ರೈಫಲ್ಸ್. ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಒಳಗೆ ಏನ್ ಬರುತ್ತಪ್ಪ ಅಂದ್ರೆ ಸಶಸ್ತ್ರ ಸೀಮಾ ಬಲ ಬರುತ್ತೆ, ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಬರುತ್ತೆ. ಸೊ ನೋಡ್ರಿ, ಸಶಸ್ತ್ರ ಸೀಮಾ ಬಲ, ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಬರುತ್ತೆ. ಇದಾದ್ಮೇಲೆ ಯಾವ್ದು ಬರುತ್ತಪ್ಪ ಅಂದ್ರೆ BSF ಬರುತ್ತೆ. ಸೊ ಇನ್ನೊಂದಿಷ್ಟು ಸರ್ವಿಸ್ಗಳು ಇದರಲ್ಲಿ ಏನಪ್ಪಾ ಅಂದ್ರೆ ಬರ್ತವೆ. ಇವೆಲ್ಲ ಕೂಡ ಏನಂತ ಕರೀತಾರೆ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಕರೀತಾರೆ. ಎಕ್ಸೆಪ್ಟ್ ಏನಪ್ಪಾ ಅಂದ್ರೆ ಅಸ್ಸಾಂ ರೈಫಲ್ಸ್ ಬಿಟ್ಟು ಉಳಿಕೆದೆಲ್ಲ ಏನಪ್ಪಾ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್. ಇದರೊಳಗೆ CISF ಕೂಡ ಬರುತ್ತೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೂಡ ಬರ್ತದೆ. ಸೊ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ 10% ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ 10% ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಡಿಫೆನ್ಸ್ ಮಿನಿಸ್ಟರ್ ಆಲೇ ಇನ್ನೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಏನಪ್ಪಾ ಅಂದ್ರೆ 10% ವೇಕೆನ್ಸೀಸ್ ಇದೆಯಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಎಂಡ್ ಮಾರ್ಕ್ ಮಾಡ್ತಾರೆ. ಯಾವ್ದ್ರೊಳಗೆ ಅಂದ್ರೆ ಕೋಸ್ಟ್ ಗಾರ್ಡ್ ಒಳಗೆ ಮತ್ತೆ ಸಿವಿಲಿಯನ್ ಜಾಬ್ಸ್ ಒಳಗೆ. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಯಾರು ಅಗ್ನಿ ವೀರ್ಸ್ ಇಂದ ರಿಟೈರ್ಡ್ ಆಗಿರ್ತಲ್ಲ ಅವ್ರಿಗೆ ಕೊಡಕ್ಕೆ ಈ ರಿಸರ್ವೇಶನ್ ಅನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ವಾಟ್ ಅಕಾರ್ಡಿಂಗ್ ಟು ಇಟ್ ಸಪೋರ್ಟರ್ ಆರ್ ದ ಸ್ಕೀಮ್ಸ್ ಬೆನಿಫಿಟ್. ಈ ಸ್ಕೀಮ್ ನ ಬೆನಿಫಿಟ್ ಏನಂತ ಕೇಳದಾದ್ರೆ ಇಲ್ಲಿ ಸಪೋರ್ಟರ್ಸ್ ಏನ್ ಹೇಳ್ತಾರೆ ನೋಡ್ರಿ, ಇದೇನಪ್ಪ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಷನಲ್ ಇನಿಷಿಯೇಟಿವ್. ಯಾಕಂದ್ರೆ ಇಷ್ಟು ದಿನ ಏನಿತ್ತಲ್ಲ ಅದಕ್ಕಿಂತ ಇದು ತುಂಬಾ ಹೊಸದಾಗಿದೆ ಅಂತ ಹೇಳ್ತಿದ್ರೆ. ಆಮೇಲೆ ಇಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಫೋರ್ಸಸ್ ಮಚ್ ಯಂಗರ್ ಇರ್ತಾರೆ. ಅಂದ್ರೆ ಈಗಿನ ರಿಟೈರ್ಮೆಂಟ್ ಏಜ್ ಏನಿದೆ ಎವರೇಜ್ ತಗೊಳೋದಾದ್ರೆ 32 ಇದೆ, ಅದನ್ನ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ 26ಗೆ ರೆಡ್ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ಫೋರ್ಸ್ ಏನಿರ್ತಾವ ಅಂದ್ರೆ ಮಚ್ ಯಂಗರ್ ಇರ್ತಾವ ಅಂತ ಹೇಳ್ತಿದ್ರೆ. ಅದೇ ತರನಾಗಿ ಎವರೇಜ್ ಏಜ್ ಆಫ್ ದ ಸೋಲ್ಜರ್ ಎಲ್ಲಿಗಪ್ಪ ಅಂದ್ರೆ 32 ಇಂದ 26 ಬರುತ್ತೆ. ಸೊ 25 ಕೊಟ್ಟಿದ್ದಾರೆ, ಅದು 26 ಆಗ್ಬೇಕಿತ್ತು. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ವ್ಯಾಲಿಡಿಟಿ. ಈಗ ಬಜೆಟ್ ಇಂದ ನೋಡೋದಾದ್ರೆ ನಾವು ಹೇಳಿದ್ದೆ ಒಂದು ಅನಾಲಿಸಿಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಪೆನ್ಷನ್ಸ್ ಮತ್ತೆ ಅದ್ರ ಬಜೆಟ್ ಜಾಸ್ತಿ ಆಗಿರೋದ್ರಿಂದ ಡಿಫೆನ್ಸ್ ಬಜೆಟ್ ಅಲ್ಲಿ ಆಲ್ಮೋಸ್ಟ್ 1/4 ಅದಕ್ಕೆ ಹೋಗೋದ್ರಿಂದ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಕಮ್ಮಿ ಮಾಡ್ತಾರೆ. ಇಲ್ಲಿ ಯಾವುದೇ ತರನಾದಂತ ಏನಪ್ಪಾ ಅಂದ್ರೆ ನಿಮಗೆ ಪೆನ್ಷನ್ ಇರದೇ ಇರೋದ್ರಿಂದ ಏನಾಗುತ್ತಂದ್ರೆ ಆ ಹಾವಳಿ ತಪ್ಪಾಗುತ್ತೆ, ಆ ಬಜೆಟ್ ಉಳಿಯುತ್ತೆ. ಇದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೋರ್ ಅಡ್ವಾನ್ಸ್ಡ್ ಏನು ಡಿಫೆನ್ಸ್ ಮೆಟೀರಿಯಲ್ ಇದೆ ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಇದೆಲ್ಲ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶ ನಾವು ಫುಲ್ ಸೆಕ್ಯೂರ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಕಾಪಾಡ್ಕೋಬಹುದು, ಫುಲ್ ಸೆಕ್ಯೂರಿಟಿ ಕೊಡ್ಬಹುದು ಅಥವಾ ಫುಲ್ ಸೆಕ್ಯೂರ್ ಆಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಕಾಪಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇದೇನ್ ಹೊಸ ರಿಕ್ರೂಟ್ಮೆಂಟ್ ಅಲ್ಲ, ಇದು ಆಲ್ರೆಡಿ ಬೇರೆ ಬೇರೆ ದೇಶಗಳಲ್ಲಿ ಇದೆ. ಎಲ್ಲೆಲ್ಲಿದೆ ಅಂದ್ರೆ US, ರಷ್ಯಾ,
ಯುಕೆ, ಇಸ್ರೇಲ್ ಮತ್ತೆ ಫ್ರಾನ್ಸ್ ಮತ್ತೆ ಜರ್ಮನಿಲಿ ಇದೆ. ಸೊ ಈ ಸ್ಕೀಮ್ ತರಕ್ಕಿಂತ ಮುಂಚೆ 2 ವರ್ಷ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದಾರೆ. ಈ ಸ್ಕೀಮ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ 2 ವರ್ಷ ಈ ಎಲ್ಲಾ ದೇಶದ ಸರ್ವಿಸ್ ಅನ್ನ ಸ್ಟಡಿ ಮಾಡಿ ಆಮೇಲೆ ಈ ಸ್ಕೀಮ್ ಅನ್ನ ತಗೊಂಬಂದಿದ್ದೇನೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಯಾವ್ದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಈ ಕೆಲವೊಂದಿಷ್ಟು ಜನರು ಏನ್ ಹೇಳ್ತಿದಾರೆ ಅಂದ್ರೆ ಎಸ್ಪೆಷಲಿ ಯಾರ್ ರಿಟೈರ್ಡ್ ಆರ್ಮಿ ಪರ್ಸನ್ ಇದ್ರಲ್ಲ, ಏನಪ್ಪ ಅಂದ್ರೆ 4 ವರ್ಷ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ. ಯಾವ್ದಕ್ಕಂದ್ರೆ ಏನಾದ್ರೂ ಆರ್ಮಿಲಿ ಸ್ಕಿಲ್ಸ್ ನ ನಾವು ತಗೋಬೇಕಾದ್ರೆ 4 ವರ್ಷ ತುಂಬಾ ಕಮ್ಮಿ ಆಗುತ್ತೆ, ಹಾಗಾಗಿ ಜಾಸ್ತಿ ಕೊಡ್ಬೇಕಾಗತ್ತೆ ನೀವು ಟೈಮ್ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ನೇವಿಗೆಲ್ಲ ಏನಪ್ಪ ಅಂದ್ರೆ ಟೆಕ್ನಾಲಜಿ ಇಂಟೆನ್ಸಿವ್ ಇರುತ್ತೆ, ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಇರೋದ್ರಿಂದ ಅಲ್ಲಿ ಇನ್ನೂ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಅನ್ಸುತ್ತಪ್ಪ ಅಂದ್ರೆ ಒಬ್ಬ ಸೋಲ್ಜರ್ ನ ನಾವ್ ಏನ್ ಮಾಡ್ದಂಗ ಅಂದ್ರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೆಲಸಕ್ಕೆ ತಗೊಂಡಂಗಾಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರಪ್ಪ ಅಂದ್ರೆ ಈಗ ನೋಡ್ರಿ ಒಬ್ಬ ಪರ್ಸನ್ ಏನಪ್ಪ ಅಂದ್ರೆ 18 ಇಯರ್ಸ್ ರಿಟೈರ್ಡ್ ಆದ, ಅವ್ನು ಏನಪ್ಪ ಅಂದ್ರೆ 18 ಇಯರ್ಸ್ ಸೆಲೆಕ್ಟ್ ಆದ, 22 ಇಯರ್ಸ್ ರಿಟೈರ್ಡ್ ಆಗ್ತಾನೆ. ಸೊ ಇಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಒಂದು ನೆಕ್ಸ್ಟ್ ಇನ್ 20s ಇದ್ದಾಗ ಏನಾಗ್ತಾನೆ ಅಂದ್ರೆ ಅವನು ರಿಟೈರ್ಮೆಂಟ್ ತಗೊಂತಾನೆ. ಮುಂದೆ ಅವನ ಎಂಪ್ಲಾಯ್ಮೆಂಟ್ ಬಗ್ಗೆ ನೀವೇನ್ ಹೇಳ್ತೀರಾ, ಯಾಕಂದ್ರೆ ಇನ್ ಹೀಸ್ 20s ಅಂದ್ರೆ ಅವ್ನು 22 ವರ್ಷ ಇರಬೇಕು, ಆದ್ರೆ ಅವ್ನು ರಿಟೈರ್ಡ್ ಆಗ್ಬಿಟ್ರೆ ಆಮೇಲೆ ಮುಂದೆ ಏನ್ ಮಾಡ್ಬೇಕು, ರಿಸರ್ವೇಷನ್ ಇದೆ ಅಂತ ಹೇಳ್ತೀರಾ, ಬಟ್ ಏನಂದ್ರೆ ಇದು ನೀವು ಅನ್ಎಂಪ್ಲಾಯ್ಮೆಂಟ್ ಅನ್ನ ಮತ್ತೆ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಹೇಳ್ತಿದ್ದಾರೆ ಹಿ ಸ್ಟಿಲ್ ಬಿ ಇನ್ ಹಿಸ್ 20s ವಿಥೌಟ್ ಸ್ಕಿಲ್ಸ್ ಅಂಡ್ ಕ್ರೆಡೆನ್ಶಿಯಲ್ ರಿಕ್ವೈರ್ಡ್ ಟು ಮೇಕ್ ದ ಸಿವಿಲಿಯನ್ ಅಂಡ್ ಕಾರ್ಪೊರೇಟ್ ವರ್ಲ್ಡ್. ಅಂದ್ರೆ ಅವ್ನು 21ಕ್ಕೆ ಅಥವಾ 22ಕ್ಕೆ ಅಥವಾ 28ಕ್ಕೆ ರಿಟೈರ್ಡ್ ಆದ್ರೂ ಕೂಡ ಏನ್ ಕಾರ್ಪೊರೇಟ್ ಗೆ ಏನ್ ರಿಕ್ವೈರ್ಡ್ ಬೇಕಲ್ಲ ಆ ಸ್ಕಿಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಡಿಮೋರಲೈಸಿಂಗ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದರಿಂದ ಏನಾಗುತ್ತೆ ಅಂದ್ರೆ ಡಿಮೋರಲೈಸಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಸೆಕ್ಯೂರಿಟಿ ಅಥವಾ ಡಿಗ್ನಿಟಿ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವತ್ತು ಆಲ್ರೆಡಿ ಏನಪ್ಪಾ ಅಂದ್ರೆ 3 ಸರ್ವಿಸ್ ಜನರಲ್ ಇದ್ರಲ್ಲ ಅವರು ಕಂಬೈನ್ಡ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಕಂಬೈನ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಆಲ್ರೆಡಿ ಏನ್ ಮಾಡ್ತಿದೀವಿ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ ಪ್ರೊಟೆಸ್ಟ್ ಬಿಟ್ಟು ಏನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಗೆ ಹಾಜರಾಗಬೇಕು. ಇನ್ ಕೇಸ್ ನೀವು ಏನಾದ್ರೂ ದಂಗೆಯಲ್ಲಿ ಭಾಗವಹಿಸಿದ್ರೆ ನಿಮ್ಗೆ ಯಾವ್ದೇ ತರನಂತೆ ಕೆಲಸಗಳು ಸಿಗಲ್ಲ ನಾವು, ಯಾಕಂದ್ರೆ ಒಂದ್ಸರಿ ಈ ಆರ್ಮಿ ರಿಕ್ರೂಟ್ಮೆಂಟ್ ಆದ್ಮೇಲೆ ನಾವೇನಪ್ಪಾ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಕಳಿಸ್ತೀವಿ. ಅಲ್ಲಿ ನೀವು ಏನಾದ್ರೂ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ರೆ ನಿಮ್ಗೆ ಯಾವ್ದೇ ತರನಾದಂತ ಕೆಲಸ ಸಿಗಲ್ಲ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಪ್ರತಿ ವರ್ಷ ಏನಪ್ಪಾ ಅಂದ್ರೆ 45,000 ಜನನ ರಿಕ್ರೂಟ್ ಮಾಡ್ಕೋತಾರೆ. ಎಷ್ಟು 1,000 ಜನನ ರಿಕ್ರೂಟ್ ಮಾಡ್ಕೋತಾರೆ, 45,000 ಜನನ ರಿಕ್ರೂಟ್ ಮಾಡ್ತಾರೆ. ಆರ್ಮಿ ನೇವಿ ಮತ್ತೆ ಏರ್ಫೋರ್ಸ್ ಮೂರು ಕೂಡಿ 45,000 ರಿಕ್ರೂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟೇ ಏನಪ್ಪಾ ಅಂದ್ರೆ ಅಗ್ನಿಪಥ್ ಸ್ಕೀಮ್ ವರೆಗೂ ಇರುವಂತ ಮಾಹಿತಿ. ಇದ್ರ ಮೇಲೆ ನಿಮ್ಗೆ ಎಕ್ಸಾಮಿನೇಷನ್ ಕ್ವಶನ್ ಕೇಳಬಹುದು, ಯಾಕಂದ್ರೆ ಯಾವ್ದು ಮೋಸ್ಟ್ ಡಿಬೇಟೇಬಲ್ ಟಾಪಿಕ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಕ್ವಶನ್ ಅನ್ನ ಕೇಳ್ತಾರೆ. ಹೀಗಾಗಿ ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ, ಡೆಸಿಗ್ನೇಷನ್ ಫೇಲ್ಯೂರ್ ಅಂತಿದೆ, ಇದನ್ನು ಕೂಡ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಆತರ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಆತರ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇಲ್ಲಿ ಡೆಸಿಗ್ನೇಷನ್ ಫೇಲ್ಯೂರ್ ಅಂದ್ರೆ ಇಂಡಿಯಾ ಮೊನ್ನೆ ಏನ್ ಮಾಡಿತ್ತು ಅಂದ್ರೆ ಈ ಅಬ್ದುಲ್ ರೆಹಮಲ್ ಮಕ್ಕಿ ಅನ್ನೋರ್ ಏನಪ್ಪಾ ಅಂದ್ರೆ ಡೆಸಿಗ್ನೇಟೆಡ್ ಟೆರಿಸ್ಟ್ ಗ್ಲೋಬಲ್ ಟೆರಿಸ್ಟ್ ಆಗಿ ಒಂದು ಮೂವ್ ನ ಮೂವ್ ಮಾಡಿತ್ತು. ಇದಕ್ಕೇನಪ್ಪ ಅಂದ್ರೆ ಇವ್ರು ಕೂಡ ಸಪೋರ್ಟ್ ಮಾಡಿದ್ರು, ಯಾರಂದ್ರೆ US ಡಿಪಾರ್ಟ್ಮೆಂಟ್. ಇದನ್ನ ಯಾರು ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಚೈನಾದವ್ರು ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಒಂದು ಕಾರಣ ಹೇಳಿ ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಯಾವ ಈ ತರ ಆಗಿದೆ ಅನ್ನೋದನ್ನ ನೋಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಚೈನಾ ಡಿಸಿಷನ್ ಇದೆಯಲ್ಲ ಇದೇನಪ್ಪ ಆಗಿದೆ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅಬ್ದುಲ್ ರೆಹಮಾನ್ ಮಕ್ಕಿ ಇದಾರಲ್ಲ ಇವ್ರು ಯಾರಪ್ಪ ಅಂದ್ರೆ ಲಷ್ಕರ್ ಇ ತೋಬಾ ನೋಡ್ರಿ, ಲಷ್ಕರ್ ಇ ತೋಬಾ ಇದಾರಲ್ಲ ಇದ್ರ ಏನಪ್ಪ ಅಂದ್ರೆ ಡೆಪ್ಯೂಟಿ ಚೀಫ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಪ್ಪ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದಲ್ದೇನೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಚೈನಾದವರು ಜೈಷ್ ಇ ಮೊಹಮ್ಮದ್ ಅನ್ನ ಕೂಡ ಏನಪ್ಪ ಅಂದ್ರೆ UN ಟೆರಿಸ್ಟ್ ಆಗಿ ಬ್ಲಾಕ್ ಮಾಡೋದಕ್ಕೆ ಏನ್ ನಾವು ಡೆಸಿಗ್ನೇಟೆಡ್ ಮಾಡಿದ್ವಿ 2019ರಲ್ಲಿ 19ರ ಮಟ್ಟ, ಅದನ್ನು ಕೂಡ ಏನಪ್ಪ ಅಂದ್ರೆ ಬ್ಲಾಕ್ ಮಾಡಿದ್ರು. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಏನ್ ಎವಿಡೆನ್ಸ್ ಟೆಕ್ನಿಕಲ್ ಅಂತ ಹೇಳ್ತಿದ್ದಾರಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಎವಿಡೆನ್ಸ್ ಇದೆ ಅಬ್ದುಲ್ ಮಕ್ಕಿ ಬಗ್ಗೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇವನ್ ಏನಪ್ಪಾ ಅಂದ್ರೆ ಹೀಸ್ ಅ ಪಾರ್ಟ್ ಅಂಡ್ ಕಮಾಂಡ್ ಕಂಟ್ರೋಲ್ ಆಫ್ ದ UNSC ಡೆಸಿಗ್ನೇಟೆಡ್ ಟೆರರ್ ಗ್ರೂಪ್ LET. ಇವ್ರು LET ಏನಿದ್ರಪ್ಪ ಅಂದ್ರೆ ಲಷ್ಕರ್ ಇ ತೋಯ್ಬಾದ್ ಕಮಾಂಡರ್ ಇದ್ರು. ಅದನ್ನ ಲೇಟರ್ ಆಗಿ ಏನಂತ ನೇಮ್ ಮಾಡಿದ್ರು ಅಂದ್ರೆ ಜಮಾತ್ ಉದ್ ದಾವಾ ಅಂತೇಳಿ ರೀನೇಮ್ ಮಾಡಿದ್ರು. ಸೊ ಅದು ಕೂಡ ಏನಾಗಿದೆಪ್ಪ ಅಂದ್ರೆ UN ಡೆಸಿಗ್ನೇಟೆಡ್ ಟೆರರ್ ಗ್ರೂಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇವನೊಂದು ಗವರ್ನಿಂಗ್ ಬಾಡಿ ಮಾಡಿದ್ದ, ಅದ್ರ ಹೆಸರು ಏನಪ್ಪಾ ಅಂದ್ರೆ ಸುರಾ ಅಂತೇಳಿ. ಸೊ ಅಲ್ಲಿ ಇವನ್ ಏನಾಗಿದ್ದ ಅಂದ್ರೆ ಹೆಡ್ ಆಗಿ ಕೆಲಸ ಮಾಡ್ತಿದ್ದ, ಈ ಫಾರಿನ್ ರಿಲೇಷನ್ಸ್ ಹೆಡ್ ಇರುತ್ತಲ್ಲ ಅದ್ರ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಇವನು ಕೆಲಸವನ್ನು ಮಾಡ್ತಿದ್ದ. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಫಂಡ್ ರೈಸ್ ಮಾಡೋದು, ಯಾವ ಆಕ್ಟಿವಿಟೀಸ್ ಅಂದ್ರೆ ಟೆರರಿಸ್ಟ್ ನ ಫಂಡ್ ಮಾಡೋದಕ್ಕೆ ಏನ್ ಫಂಡ್ ರೈಸಿಂಗ್ ಮಾಡ್ತಾರಲ್ಲ ಅದನ್ನ ಇವ್ರೇ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇವನು ಹಫೀಸ್ ಸೈಯದ್ ಇದಲ್ಲ LET ಪ್ರಮುಖ ಚೀಫ್ ಹಫೀಸ್ ಸೈಯದ್ ಅವರ ಬ್ರದರ್ ಇನ್ ಲಾ ಆಗಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ.
ಸೊ ನೋಡ್ರಿ ಇವನೊಂದಿಷ್ಟು ಕೇಸಸ್ ಇದೆ. ಇವನು 2026-11 ಮುಂಬೈ ಬ್ಲಾಸ್ಟ್ ಕೇಸಲ್ಲಿ ಕೂಡ ಇವನು ಕೆಲಸ ಮಾಡಿದ್ದ. ಜೊತೆಗೆ ನೋಡ್ರಿ ಪಾಕಿಸ್ತಾನ ಸ್ಪೆಷಲ್ ಕೋರ್ಟ್ ಏನಪ್ಪಾ ಅಂದ್ರೆ ಇವನನ್ನ 9 ವರ್ಷಕ್ಕೆ ಏನ್ ಮಾಡಿತ್ತು ಅಂದ್ರೆ ಇಂಪ್ರಿಸನ್ಮೆಂಟ್ ಅಂದ್ರೆ ಜೈಲಿಗೆ ಕಳಿಸಿತ್ತು. ಅದಾದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿತು. ಜೊತೆಗೇನಪ್ಪಾ ಅಂದ್ರೆ ಇವನೇನಂದ್ರೆ ಇದ್ರ ಜೊತೆಗೆ ಕೆಲವೊಂದಿಷ್ಟು ವರ್ಷದಿಂದ ಕೂಡ ಇನ್ವಾಲ್ವ್ಮೆಂಟ್ ಇದೆ. 2000ರಲ್ಲಿ ನಡೆದಂತ ರೆಡ್ ಫೋರ್ಟ್ ಅಟ್ಯಾಕ್ ಇದೆಲ್ಲ ಅದ್ರೂ ಕೂಡ ಏನಪ್ಪಾ ಅಂದ್ರೆ ಅಬ್ದುಲ್ ಮಕ್ಕಿದ್ ಕೈವಾಡ ಇದೆ ಅಂತ ಹೇಳ್ತಿದ್ರೆ. ಅದಲ್ಲದೇನೆ ಇವನೇನಪ್ಪಾ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದಂತ ಸೆಕ್ಯೂರಿಟಿ ಫೋರ್ಸ್ ಮೇಲೆ ಅಟ್ಯಾಕ್ ಮಾಡಿದಾನೆ. ಅದಾದ್ಮೇಲೆ ಇಂಡಿಯಾದಲ್ಲಿ ಇವನೇನಪ್ಪಾ ಅಂದ್ರೆ ಯುಎಪಿಎಯಲ್ಲಿ ಡೆಸಿಗ್ನೇಟೆಡ್ ಮಾಡಿದ್ದಾರೆ, ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಇದೆಯಲ್ಲ ಅದರಲ್ಲಿ ಇವನ ಡೆಸಿಗ್ನೇಟೆಡ್ ಮಾಡಿದ್ದಾರೆ. ಯುಎಸ್ ಅಲ್ಲಿ ನೋಡ್ರಿ ಇವನ ಸ್ಪೆಷಲ್ ಡೆಸಿಗ್ನೇಟೆಡ್ ಗ್ಲೋಬಲ್ ಟೆರರಿಸ್ಟ್ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಇವನ ಬಗ್ಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ $2 million ಅವಾರ್ಡ್ ಕೊಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಇದ್ರ ಜೊತೆ ನೋಡ್ರಿ ಇಷ್ಟೆಲ್ಲ ಎವಿಡೆನ್ಸ್ ಇದ್ರು ಕೂಡ ಏನಪ್ಪಾ ಅಂದ್ರೆ ನಾವ್ ಇವನ್ನ ಗ್ಲೋಬಲ್ ಟೆರರಿಸ್ಟ್ ಆಗಿ ಡೆಸಿಗ್ನೇಟ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಚೈನಾದವ್ರು ಏನ್ ಮಾಡಿದ್ರು ಅಂದ್ರೆ ಈ ಮೂವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಬ್ಲಾಕ್ ಮಾಡಿದ್ರು. ಏನ್ ಕಾರಣ ಕೊಟ್ರು ಅಂದ್ರೆ ಅವರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಅವರು ಕಾರಣವನ್ನ ಕೊಟ್ರು. ಇದ್ರ ಜೊತೆಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಚೈನಾ ಈ ತರ ಫಸ್ಟ್ ಇದನ್ನ ಏನಪ್ಪ ಅಂದ್ರೆ ಬ್ಲಾಕ್ ಮಾಡ್ತಿಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ಬ್ಲಾಕ್ ಮಾಡಿತ್ತು. ಸೊ ನೋಡ್ರಿ ಇವ್ ಲಕ್ವಿನ್ ಏನಪ್ಪ ಅಂದ್ರೆ ಅಬ್ದುಲ್ ರೆಹಮಾನ್ ಜಕೀರ್ ರೆಹಮಾನ್ ಲಕ್ವಿನ್ ಏನಪ್ಪಾ ಅಂದ್ರೆ 2008ರಲ್ಲಿ ಈ ತರ ಬ್ಲಾಕ್ ಮಾಡಿತ್ತು. ಹಫೀಸ್ ಸಯ್ಯದ್ ಏನಪ್ಪಾ ಅಂದ್ರೆ 2009ರಲ್ಲಿ ಬ್ಲಾಕ್ ಮಾಡಿತ್ತು. ಮಸೂದ್ ಅಜಾರ್ ಏನಪ್ಪಾ ಅಂದ್ರೆ 2019ರ ಮಟ್ಟ ಈ ತರ ಬ್ಲಾಕ್ ಮಾಡ್ತೇ ಬಂತು. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಚೈನಾ, ಸೊ ನಮ್ ಜೊತೆ ಬ್ರಿಕ್ಸ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಬೆಳೆಸ್ಕೋಬೇಕಂತ ಹೇಳ್ತಿದ್ರೆ, ಬಟ್ ಅಟ್ ದ ಸೇಮ್ ಟೈಮ್ ಇವ್ರೇನ್ ಮಾಡ್ತಿದ್ರು ಅಂದ್ರೆ ಈ ತರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿರೋದ್ರಿಂದ ಏನಾಗುತ್ತಂದ್ರೆ ಇಂಡಿಯಾ ಮತ್ತೆ ಚೈನಾ ರಿಲೇಶನ್ಶಿಪ್ ಇದೆಯಲ್ಲ ಅದು ಚೆನ್ನಾಗಿ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ಸೊ ಚೈನಾದ ಮುಖ್ಯ ಉದ್ದೇಶ ಇಲ್ಲಿ ಏನು ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾ ಮತ್ತೆ ಯುಎಸ್ ಏನ್ ಜಾಯಿಂಟ್ ಆಗಿ ಮೂವ್ ಮಾಡಿದಂತ ಮೋಷನ್ ನ ಪಾಸ್ ಮಾಡದೇ ಇರೋದು ಮತ್ತೆ ಇಂಟರ್ನ್ಯಾಷನಲ್ ಏನಪ್ಪಾ ಅಂದ್ರೆ ಪಾಕಿಸ್ತಾನನ ಕಾಪಾಡೋದು ಇರೋದು ಮುಖ್ಯ ಉದ್ದೇಶ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ. ಸೊ ದ ಇಪಿಐ ಮೇ ರ್ಯಾಂಕಲ್ ಬಟ್ ಇಂಡಿಯಾ ಕ್ಯಾನ್ ರೀಕ್ಯಾಸ್ಟ್ ಪಾಲಿಸೀಸ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಕೂಡ ಅನಲೈಸ್ ಮಾಡೋಣ. ಸೊ ನೋಡ್ರಿ ಆತರ್ ಏನ್ ಹೇಳ್ತಿದ್ರು ಅಂದ್ರೆ ದ ಕಂಟ್ರಿ ಔಟ್ ಟು ಅಡಾಪ್ಟ್ ಡ್ಯಾಶ್ಬೋರ್ಡ್ ಅಪ್ರೋಚ್ ಟು ಇಂಡಿಕೇಟರ್ಸ್ ಮಾಡಲ್ಡ್ ಆಸ್ ಸಿಗ್ನಲ್ ಸೈನ್ ಫಿಟೋಸಿಯಸ್ ಪ್ರಪೋಸಲ್. ಸೊ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಆಕ್ಚುಲಿ ನೋಡ್ರಿ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದೆಯಲ್ಲ ಅದು ಏನ್ ಮಾಡಿದಪ್ಪ ಅಂದ್ರೆ ಇಂಡಿಯಾನ 180 ಕಂಟ್ರೀಸ್ ಒಳಗೆ ಲಾಸ್ಟ್ ರ್ಯಾಂಕ್ ಇಟ್ಟಿದೆ. ಸೊ ನೋಡ್ರಿ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದೆಯಲ್ಲ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದೆ ಅಂದ್ರೆ ಇಲ್ಲಿ 180 ಇದೆ. ಸೊ ಇದೇನಪ್ಪ ಅಂದ್ರೆ ಭಾರತಕ್ಕೆ ಬೇಜಾರಾಗಿದೆ, ಯಾಕಂದ್ರೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನೀವು ನಮ್ಮ ಬೇರೆ ಡಾಟಾನು ನೋಡ್ರಿ ಬರೀ ಒನ್ ಡಾಟಾ ಮೇಲೆ ಯಾಕೆ ಕಂಪಾರಿಸನ್ ಮಾಡ್ತಿದ್ದೀರಾ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಅದನ್ನೇ ಇನ್ಡೆಪ್ತ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಇದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇಂಡೆಕ್ಸ್ ಇದೆಯಲ್ಲ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಇದನ್ನ ಯಾರು ರಿಲೀಸ್ ಮಾಡ್ತಾರಪ್ಪ ಅಂದ್ರೆ ಯೂನಿವರ್ಸಿಟಿ ಆಫ್ ಆಲೆ ಅಂಡ್ ಕೊಲಂಬಿಯಾ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ರಿಲೀಸ್ ಮಾಡ್ತಾರೆ. ಸೊ ನೋಡ್ರಿ ಯೂನಿವರ್ಸಿಟಿ ಆಫ್ ಆಲೆ ಅಂಡ್ ಕೊಲಂಬಿಯಾ ರಿಲೀಸ್ ಮಾಡ್ತಾರೆ. ಇದರ ಎಂಫಸಿಸ್ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ಸ್ ಬಗ್ಗೆ ಇರುತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಇರುತ್ತಲ್ಲ ಅದನ್ನ ಕೂಡ ರೆಡ್ಯೂಸ್ ಮಾಡೋದ್ರ ಮೇಲೆ ಇವ್ರು ಏನಂದ್ರೆ ಹೆಚ್ಚಿಗೆ ಒತ್ತಡವನ್ನ ಕೊಡ್ತಾರೆ ಅಥವಾ ಹೆಚ್ಚಿಗೆ ಮಹತ್ವವನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸ್ಟಾಕ್ ನ ಮಾಡಿದೀವಿ ಗ್ರೀನ್ ಸಿಂಕ್ ಆಗಿ, ಅದ್ರ ಬಗ್ಗೆ ಕೂಡ ಇವ್ರು ಏನಪ್ಪಾ ಅಂದ್ರೆ ಮಹತ್ವವನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಒಂದು ದಶಕಕ್ಕಿಂತ ಜಾಸ್ತಿ ಏನಾದ್ರೂ ಒಂದು ಕಂಟ್ರಿ ಏನ್ ಕ್ಲೈಮೇಟ್ ಕಂಡೀಷನ್ ಗೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ರೆಡ್ಯೂಸ್ ಮಾಡ್ಬೇಕಿತ್ತಲ್ಲ ಅದನ್ನ ರೆಡ್ಯೂಸ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪೆನಾಲ್ಟಿ ಕೂಡ ಕೊಡ್ತಾರೆ. ಏನಂದ್ರೆ ನೀವು CO2 ಅನ್ನ ಸ್ಟಾಕ್ ಮಾಡ್ರಿ ಇನ್ ದ ಫಾರ್ಮ್ ಆಫ್ ಫಾರೆಸ್ಟ್ ಅಂತ ಅವ್ರಿಗೆ ಹೇಳ್ತಾರೆ, ಮತ್ತೆ ಅಟ್ಮಾಸ್ಫಿಯರ್ ಅಲ್ಲಿ ಸ್ಟಾಕ್ ಮಾಡಿ ಕೂಡ ಅಂತ ಹೇಳ್ತಾರೆ. ಸೊ ನೋಡ್ರಿ ಇವ್ರು ಯಾವ್ಯಾವ ಪರ್ಫಾರ್ಮೆನ್ಸ್ ಮೇಲೆ ನೋಡ್ತಾರೆ ಅಂದ್ರೆ ಏರ್ ಕ್ವಾಲಿಟಿ ಮೇಲೆ ನೋಡ್ತಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ ನೋಡ್ತಾರೆ, ಎಕಾಲಜಿಕಲ್ ಕನ್ಸರ್ವೇಷನ್ ಮೆಜರ್ಸ್ ಮೇಲೆ ಇವರು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ ಏರ್ ಕ್ವಾಲಿಟಿ ಮೇಲೆ ಇವ್ರು ಏನಪ್ಪಾ ಅಂದ್ರೆ ಪರ್ಫಾರ್ಮೆನ್ಸ್ ನೋಡ್ತಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಪರ್ಫಾರ್ಮೆನ್ಸ್ ನೋಡ್ತಾರೆ, ಅದೇ ತರನಾಗಿ ಎಕಾಲಜಿಕಲಿ ಕನ್ಸರ್ವೇಷನ್ ಮೆಜರ್ಸ್ ಮೇಲೆ ಕೂಡ ಇವ್ರು ಏನಂದ್ರೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾರೆ. ಸೊ ನೋಡ್ರಿ ಈ ಇಪಿಐ ರ್ಯಾಂಕಿಂಗ್ ಇದೆಯಲ್ಲ ಇದನ್ನೇನಪ್ಪಾ ಅಂದ್ರೆ ಯೂನಿಯನ್ ಗವರ್ಮೆಂಟ್ ರಿಜೆಕ್ಟ್ ಮಾಡಿದೆ. ಯಾಕೆ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಇವ್ರೇನ್ ಹೇಳ್ತಿದಾರೆ ಅಂದ್ರೆ ಇವ್ರೇನ್ ಡಾಟಾ ತಗೊಂಡಿದಾರಲ್ಲ ಅವೇನಪ್ಪ ಅಂದ್ರೆ ಅನ್ಫೌಂಡೆಡ್ ಅಸಂಪ್ಷನ್, ಅಂದ್ರೆ ಯಾವುದೇ ತರನಾದಂತ ಇರದೇ ಇರುವಂತ ಊಹೆಗಳನ್ನು ಇವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಗವರ್ಮೆಂಟ್ ಏನು ಉತ್ತರ ಕೊಟ್ಟಿದೆ ಅಂದ್ರೆ, ಸೊ ನೋಡ್ರಿ ದ ನ್ಯಾಷನಲ್ ರ್ಯಾಂಕ್ ಒಳಗೆ ನಾವೇನಪ್ಪ ಅಂದ್ರೆ 165ನೇ ರ್ಯಾಂಕ್ ಇದೀವಿ ಕ್ಲೈಮೇಟ್ ಪಾಲಿಸಿ ಒಳಗೆ, ಅಲ್ಲಿ ನಮ್ ಸ್ಕೋರ್ ಎಷ್ಟಿದೆ ಅಂದ್ರೆ 21.7 ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದೇನಪ್ಪಾ ಅಂದ್ರೆ 38% ವೇಟೇಜ್ ಇದೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 42% ನಮ್ದೇನಿದೆ ಅಂದ್ರೆ ಎಕೋಸಿಸ್ಟಮ್ ವಿಟಾಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನಾವು 20% ಯಾವ್ದಕ್ಕೆ ಜಾಸ್ತಿ ಮಹತ್ವ ಕೊಡ್ತೀವಿ ಅಂದ್ರೆ ಎನ್ವೈರನ್ಮೆಂಟಲ್ ಹೆಲ್ತ್ ಗೆ ಮಹತ್ವವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವ್ದ್ರ ಪ್ರಕಾರಪ್ಪ ಅಂದ್ರೆ ದ ನ್ಯಾಷನಲ್ ರ್ಯಾಂಕ್ ಪ್ರಕಾರ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದ್ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾಗೆ ಏನಾಗಿದೆ ಅಂದ್ರೆ ಪ್ರೆಷರ್ ಅಲ್ಲಿ ಇದೆ, ಯಾಕಂದ್ರೆ ಅವ್ರೇನು
ನಾವೇನು ಕ್ಲೈಮೇಟ್ ಚೇಂಜ್ ಇದು 1.5 ಡಿಗ್ರಿ ಸೆಲ್ಸಿಯಸ್ ನ ಕಮ್ಮಿ ಮಾಡ್ಬೇಕಲ್ಲ ಅದನ್ನ ಕಮ್ಮಿ ಮಾಡಲೇಬೇಕು. ಅದು ಕೂಡ ಯಾವ್ದ್ರ ಪ್ರಕಾರಪ್ಪ ಅಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಅಂತ ಹೇಳ್ತಿದ್ದಾರೆ. ಸೊ ಬಟ್ ನೋಡ್ರಿ ಈ ತರದ ಇಂಡೆಕ್ಸ್ ಬಂದಾಗ ನಾವು ಆಕ್ಚುಲಿ ಬೆಟರ್ ಪರ್ಫಾರ್ಮ್ ಮಾಡಿದಾಗ ಅವರು ಕಮ್ಮಿ ಅಂತ ಹೇಳಿದಾಗ ಯಾರಿಗಾದ್ರೂ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರೇನ್ ಹೇಳ್ತಿದ್ರು ಅಂದ್ರೆ ನೀವೇನ್ ಇಂಡೆಕ್ಸ್ ತಗೊಂಡಿದ್ರಲ್ಲ ಅದು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಆಥರ್ ಏನ್ ಹೇಳ್ತಿದ್ರು ಅಂದ್ರೆ ನಾವು ಓವರ್ ಆಲ್ ಆಗಿ ಏನಪ್ಪಾ ಅಂದ್ರೆ ಚೆನ್ನಾಗಿ ಮಾಡದೇ ಇದ್ರು ಕೂಡ ಸ್ಮಾಲ್ ಏನ್ ಸಬ್ಮೆಟ್ರಿಕ್ಸ್ ಇರುತ್ತಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಯಾವ್ದಪ್ಪ ಅಂದ್ರೆ ಗ್ರೋತ್ ಇರ್ಬೋದು, ಗ್ರೋತ್ ರೇಟ್ಸ್ ಯಾವ್ದಕ್ಕಂದ್ರೆ ಬ್ಲಾಕ್ ಕಾರ್ಬನ್ ನ ಸ್ಟಾಕ್ ಮಾಡೋದಿರ್ಬೋದು, ಮೀಥೇನ್ ನ ಸ್ಟಾಕ್ ಮಾಡೋದಿರ್ಬೋದು, ಫ್ಲೋರಿನೇಟೆಡ್ ಗ್ಯಾಸಸ್ ಇರ್ಬೋದು, ಆಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಮೇಲೆ ಕೂಡ ನಾವು ಏನಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಪರ್ ಕ್ಯಾಪಿಟಾ ವ್ಯಾಲ್ಯೂ ಮೇಲೆ ನೋಡಿದಾಗ ಇದು ತುಂಬಾ ಚೆನ್ನಾಗಿ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವೇನಪ್ಪ ಅಂದ್ರೆ ಗ್ರೀನ್ ಆಫ್ ಎಮಿಷನ್ ಗ್ರೀನ್ ಹೌಸ್ ಗ್ಯಾಸಸ್ ಇದೆಯಲ್ಲ ಇದನ್ನು ಕೂಡ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡೋ ಕೂಡ ನಾವು ನೋಡ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ಇಪಿಐ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಚೈನಾ, ಇಂಡಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಇದಾವಲ್ಲ ಇವು ಮತ್ತೆ ರಷ್ಯಾ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಗ್ಲೋಬಲಿ ವಾರ್ಮಿಂಗ್ ಎಷ್ಟ್ ಆಗುತ್ತಲ್ಲ ಅಥವಾ ಗ್ಲೋಬಲಿ ಗ್ರೀನ್ ಹೌಸ್ ಗ್ಯಾಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಎಷ್ಟು ರಿಲೀಸ್ ಆಗುತ್ತಲ್ಲ ಅದ್ರ 50% ಅನ್ನ ಇವು ನಾಲ್ಕು ಕಂಟ್ರೀಸ್ ರಿಲೀಸ್ ಮಾಡುತ್ತೆ ಅಂತ ಹೇಳ್ತಿದೆ. ಯಾವ್ಯಾವ್ದಂದ್ರೆ ಚೈನಾ, ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ, ರಷ್ಯಾ. ಸೊ ನೋಡ್ರಿ ಬ್ರಿಕ್ಸ್ ಅಲ್ಲಿ ಆಲ್ರೆಡಿ ಮೂರು ದೇಶಗಳು ಬಂದ್ಬಿಡ್ತು, ಬ್ರಿಕ್ಸ್ ಅಲ್ಲಿ ಆಲ್ರೆಡಿ ಮೂರು ದೇಶಗಳು ಬಂದ್ಬಿಡ್ತು. ಇನ್ನು ಉಳಿದಿರುವಂತ ಎರಡು ದೇಶ ಮಾತ್ರ ಏನಪ್ಪಾ ಅಂದ್ರೆ ಈ ಇಂಡೆಕ್ಸ್ ಅಥವಾ ಈ ಲಿಸ್ಟ್ ಅಲ್ಲಿ ಬಂದಿಲ್ಲ. ಇದ್ರ ಜೊತೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಇಂಡಿಯಾ ಕೂಡ ಇದಕ್ಕೆ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಕೂಡ ಮಾಡಿದೆ. ಸೊ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಇದೇನ್ ಕಂಪ್ಲೀಟ್ಲಿ ಅಸೆಸ್ಮೆಂಟ್ ಇದೆ, ಇದು ನಿಮ್ದು ಸರಿ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅವ್ರೇನ್ ಹೇಳ್ತಿದಾರೆ ಅಂದ್ರೆ 2020 ನಿಮ್ಮ ಅಸೆಸ್ಮೆಂಟ್ ಅನ್ನ ಕಂಪೇರ್ ಮಾಡಿದಾಗ ಇದು ತುಂಬಾ ವರ್ಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೀವ್ ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಇರುವಂತ ಡಾಟಾನು ತಗೋಬೇಕಂತ ಹೇಳ್ತಿದ್ದಾರೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಇಂಡಿಯಾ ಏನಂದ್ರೆ ಲೋ ಪರ್ ಕ್ಯಾಪಿಟಾ GHG ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಕಂಟ್ರಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ಇನ್ ನಮ್ಮ ಎಕಾನಮಿ ಒಳಗೆ ನಾವು 40% ಏನಪ್ಪಾ ಅಂದ್ರೆ ರಿನ್ಯೂವಬಲ್ ಪವರ್ ಜನರೇಷನ್ ಗೆ ಮಹತ್ವವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಇಂಡಿಯಾ ಇತ್ತೀಚೆಗೆ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೇಜರ್ ಕಾರ್ಬನ್ ಸಿಂಕ್ ಇನಿಷಿಯೇಟಿವ್ ಅನ್ನು ಕೂಡ ಇವರು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಕೂಡ ನಾವು ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ವೆಟ್ಲ್ಯಾಂಡ್ ಅಂದ್ರೆ ಈ ಜೌಗು ಪ್ರದೇಶಗಳು ಅಂತ ಕರಿತೀವಲ್ಲ ಅದಕ್ಕೇನಂತಾರೆ ಅಂದ್ರೆ ವೆಟ್ಲ್ಯಾಂಡ್ ಅಂತ ಕರೀತಾರೆ. ಸೊ ನೋಡ್ರಿ ಈ ಕಾರ್ಬನ್ ಸಿಂಕ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಫಾರೆಸ್ಟ್ ಗಿಡಗಳನ್ನ ನಾವೆಲ್ಲ ಬೆಳೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಕಾರ್ಬನ್ ಸಿಂಕ್ ಆಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅದಕ್ಕೇನು ಫೋಟೋಸಿಂಥಸಿಸ್ ಮಾಡಕ್ಕೆ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಕ್ಕೆ ಏನ್ ಕಾರ್ಬನ್ ಬೇಕಲ್ಲ ಅಂತದನ್ನ ಅದು ಸ್ಟಾಕ್ ಮಾಡಿ ಇಟ್ಕೊಂಡು ಅಂದ್ರೆ ಅಂತ ಕಾರ್ಬನ್ ಅನ್ನು ತಗೊಂಡು ಎಕ್ಸಸ್ ಕಾರ್ಬನ್ ಅನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಸ್ಟಾಕ್ ಮಾಡಿ ಇಟ್ಕೊಳ್ಳುತ್ತೆ. ಇನ್ ಕೇಸ್ ನಾವೇನಾದ್ರೂ ಎಕ್ಸಸ್ ಕಾರ್ಬನ್ ಅನ್ನು ರಿಲೀಸ್ ಮಾಡಿದ್ರೆ ಅದೆಲ್ಲಾನು ಹೀರ್ಕೊಂಡು ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಆಕ್ಸಿಜನ್ ಕೊಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ ನೀವೇನು ಇದನ್ ರಿಪೋರ್ಟ್ ಕೊಟ್ಟಿದ್ರಲ್ಲ ಇದ್ರೊಳಗೆ ಏನಪ್ಪಾ ಅಂದ್ರೆ ಪ್ಯಾರಿಸ್ ಕೋರ್ ಅನ್ನ ನೀವು ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಬಂದಿದ್ದಲ್ಲ ಅದನ್ನ ನೀವು ಏನಪ್ಪಾ ಅಂದ್ರೆ 2021 ಅದನ್ನ ಫ್ಯಾಕ್ಟರ್ ಮಾಡಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಬಯೋಡೈವರ್ಸಿಟಿ ಮೆಟ್ರಿಕ್ ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ. ಜೊತೆಗೆ ನೋಡ್ರಿ ಇಂಡಿಯಾ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದರಷ್ಟರಲ್ಲಿ ಕಮ್ಮಿ ಸ್ಕೋರ್ ಮಾಡಿದೆ ಯಾವ್ದ್ರೊಳಗೆ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರೊಳಗೆ ಫಸ್ಟ್ ಯಾವ್ದಪ್ಪ ಅಂದ್ರೆ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ಒಳಗೆ ಇಂಡಿಯಾ ಸ್ಕೋರ್ ಎಷ್ಟಿದೆ ಅಂದ್ರೆ 0.3 ಇದೆ ಔಟ್ ಆಫ್ 100 ಅಂತ ಹೇಳ್ತಿದ್ದಾರೆ. ಪ್ರೊಟೆಕ್ಟೆಡ್ ಏರಿಯಾಸ್ ರೆಪ್ರೆಸೆಂಟೇಟಿವ್ ಇಂಡೆಕ್ಸ್ ಅಂದ್ರೆ ಪಾರಿ ಇದ್ರೊಳಗೆ ಎಷ್ಟಿದೆ ಅಂದ್ರೆ ನಮ್ದು 0.5 ಇದೆ ಅಂತ ಹೇಳ್ತಿದ್ದಾರೆ. ಟೆರಿಸ್ಟ್ರಿಯಲ್ ಬಯೋಮ್ ಪ್ರೊಟೆಕ್ಷನ್ ಒಳಗೆ ನಮ್ದು ಎಷ್ಟಿದೆಯಪ್ಪ ಅಂದ್ರೆ ನ್ಯಾಷನಲ್ ಲೆವೆಲ್ಗೆ 1.2 ಇದೆ. ಆಮೇಲೆ TBM ಗ್ಲೋಬಲ್ ಎಷ್ಟಿದೆ ಅಂದ್ರೆ 2.1 ಇದೆ. ಹಾಗಾಗಿ ಇಂಡಿಯಾ ಏನ್ ಹೇಳ್ತಿದೆ ಅಂದ್ರೆ ನಾವು ನೋಡ್ರಿ ವೆಟ್ಲ್ಯಾಂಡ್ ಲಾಸ್ ಪ್ರಿವೆನ್ಷನ್ ಅದ್ರೊಳಗೆ ನಮ್ದು ಬೆಸ್ಟ್ ಸ್ಕೋರ್ ಇದೆ. ಎಷ್ಟಿದೆಯಪ್ಪ ಅಂದ್ರೆ 62 ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇಷ್ಟು ಲೋ ಹೆಂಗೆ ನಿಮ್ದು ಸ್ಕೋರ್ ಬರುತ್ತೆ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಇಂಡೆಕ್ಸ್ ಅನ್ನ ಯಾವ್ದಕ್ಕೆ ಕಂಪಾರಿಸನ್ ಮಾಡಿದಾರಪ್ಪ ಅಂದ್ರೆ ಸೊ ನೋಡ್ರಿ ಬಯೋಮ್ ಕಂಪಾರಿಸನ್ ಮಾಡಿದ್ದಾರೆ. ಬಯೋಮ್ ಪ್ರೊಟೆಕ್ಷನ್ ಒಳಗೆ ಕೂಡ ಏನಪ್ಪಾ ಅಂದ್ರೆ ಇಂಡಿಯಾ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಶಾರ್ಪ್ ಕ್ರಿಟಿಸಿಸಮ್ ಮತ್ತೆ ಡಿಫ್ರೆನ್ಸ್ ಬಂದಿದೆ. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಈ ಇಂಡೆಕ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಲ್ಯಾಗರ್ಡ್ ಆಗಿದ್ದೀವಿ. ಯಾವ್ದ್ರೊಳಗೆ ಅಂದ್ರೆ ಟ್ರೋಪಿಕಲ್ ಮತ್ತೆ ಸಬ್ ಟ್ರೋಪಿಕಲ್ ಡ್ರೈ ಬ್ರಾಡ್ ಲೀಫ್ ಮತ್ತೆ ಕಾನಿಫೆರಸ್ ಫಾರೆಸ್ಟ್ ಇದೆಲ್ಲ ಮತ್ತೆ ಮೌಂಟೇನ್ ಗ್ರಾಸ್ ಲ್ಯಾಂಡ್ಸ್ ಮತ್ತೆ ಸ್ಕ್ರಬ್ ಲ್ಯಾಂಡ್ಸ್ ಅನ್ನ ಮೇಂಟೈನ್ ಮಾಡೋದಲ್ಲಿ ಅದ್ರಲ್ಲಿ ನಮ್ದೇನಿದೆಯಪ್ಪ ಅಂದ್ರೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ನಾವು ಡೆಸರ್ಟ್ ಮತ್ತೆ ಸಬ್ ಲ್ಯಾಂಡ್ಸ್ ಮೇಲೆ ಯಾವುದೇ ತರನಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಇಂಡಿಯಾ ಏನ್ ಆನ್ಸರ್ ಕೊಟ್ಟಿದೆ ಅಂದ್ರೆ ಸೊ ನೋಡ್ರಿ ನ್ಯಾಷನಲ್ ಗವರ್ಮೆಂಟ್ ಇದೆಯಲ್ಲ ಅದು ಲೀಗಲ್ ಬೌಂಡರೀಸ್ ನ ಮೆನ್ಷನ್ ಮಾಡುತ್ತೆ. ನ್ಯಾಚುರಲ್ ಪಾರ್ಕ್ಸ್ ಇರ್ಬೋದು, ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಇರ್ಬೋದು, ಬಯೋಮ್ಸ್ ಇರ್ಬೋದು, ಇದಕ್ಕೆಲ್ಲ ಏನಪ್ಪ ಅಂದ್ರೆ ಒಂದು ಬೌಂಡರೀಸ್ ಅನ್ನ ಅದು ಮೆನ್ಷನ್ ಮಾಡುತ್ತೆ. ಬಟ್ ಇಂಟರ್ನ್ಯಾಷನಲ್ ಏನಾಗುತ್ತೆ ಅಂದ್ರೆ ಬೌಂಡ್ರಿ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಾರ್ಡರ್ ಅಲ್ಲಿ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ ಇದ್ರೆ ಅದು ಬೇರೆ ರಾಜ್ಯದ ಜೊತೆಗೆ ಅಥವಾ ಬೇರೆ ದೇಶದ ಜೊತೆಗೆ ಬೌಂಡ್ರಿಯನ್ನು ಹಂಚ್ಕೊಳ್ಳೋದ್ರಿಂದ ಅಲ್ಲೇನಾಗುತ್ತಪ್ಪ ಅಂದ್ರೆ ಆಪ್ಟಿಮಲ್ ಕನ್ಸರ್ವೇಷನ್
ಇದಾದ್ಮೇಲೆ ಶಾರ್ಪ್ ಕ್ರಿಟಿಸಿಸಂ ಬಂದಿದ್ದೆಲ್ಲಪ್ಪ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೇಲೆ. ಸೊ ನೋಡ್ರಿ ನಮ್ಮ ಇಲ್ಲಿ ಸ್ಕೋರ್ ಎಷ್ಟಿದೆಯಪ್ಪ ಅಂದ್ರೆ ಏರ್ ಕ್ವಾಲಿಟಿ ಒಳಗಡೆ 7.8 ಇದೆ, ರ್ಯಾಂಕ್ ಎಷ್ಟಿದೆ ಅಂದ್ರೆ 179 ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಗವರ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ನೀವೇನೇನ್ ಡಾಟಾ ತಗೊಂಡಿದ್ದೀರಲ್ಲ ಪರ್ಟಿಕ್ಯುಲರ್ಲಿ ಯಾವ್ದ್ರ ಮೇಲಪ್ಪ ಅಂದ್ರೆ ಪರ್ಟಿಕ್ಯುಲರೇಟ್ ಮ್ಯಾಟರ್ ಇದ್ರ ಮೇಲೆ, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ನೈಟ್ರೋಜನ್ ಆಕ್ಸೈಡ್ ಮೇಲೆ ಮತ್ತೆ ಸಲ್ಫರ್ ಆಕ್ಸೈಡ್ ಮೇಲೆ ಮತ್ತೆ ವೊಲಟೈಲ್ ಕಾರ್ಬನ್ ಕಂಪೌಂಡ್ಸ್ ಮೇಲೆ ನೀವೇನ್ ಡಾಟಾ ತಗೊಂಡಿದ್ರಲ್ಲ ಅದೇನಿದೆ ಅಂದ್ರೆ ಹೈಲಿ ಅನ್ಸರ್ಟನ್ ಇದೆ. ಯಾಕಂದ್ರೆ ನೀವು ಎಲ್ಲಿ ಈ ಮಾನಿಟರ್ ಮಾಡಿದ್ರಲ್ಲ ಅಲ್ಲಿ ಏನಪ್ಪ ಅಂದ್ರೆ ಮಾನಿಟರಿಂಗ್ ನೆಟ್ವರ್ಕ್ಸ್ ತುಂಬಾ ಕಮ್ಮಿ ಇದೆ, ಮತ್ತೆ ನೀವು ತುಂಬಾ ಇಂಟೆನ್ಸ್ ಆಗಿ ಮಾನಿಟರಿಂಗ್ ಮಾಡಿಲ್ಲ, ಹಾಗಾಗಿ ಇದೇನಪ್ಪ ಅಂದ್ರೆ ನಾವು ಈ ರ್ಯಾಂಕ್ ಅನ್ನ ಒಪ್ಪಲ್ಲ ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ 93% ಇದೆಯಲ್ಲ ಸ್ಟೇಟ್ಸ್ ಇರ್ಬೋದು ಅಥವಾ ಪಾಪ್ಯುಲೇಷನ್ಸ್ ಇದೆಯಲ್ಲ ಅದೇನಂದ್ರೆ ಪೊಲ್ಯೂಷನ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮೆನ್ಷನ್ ಮಾಡಿದ್ರು ಅದ್ರ 90 ಅದಕ್ಕಿಂತ ಏನಪ್ಪ ಅಂದ್ರೆ ಹೆಚ್ಚಿಗೆ ಇದೆ. ಎಷ್ಟು ಟೋಟಲ್ ಇಂಡಿಯಾ ಕನ್ಸಿಡರ್ ಮಾಡಿದ್ರೆ 93% ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೆನ್ಷನ್ ಮಾಡುವಂತ ಪೊಲ್ಯೂಷನ್ ಕಿಂತ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ EPI ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದೆಯಲ್ಲ ಅದನ್ನ ಗವರ್ಮೆಂಟ್ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ. ಆಮೇಲೆ ಏನ್ ಬ್ಲೇಮ್ ಮಾಡ್ತಿದಾರೆ ಅಂದ್ರೆ ಗವರ್ಮೆಂಟ್ ನೀವು ನಮ್ಮ ಜೊತೆ ಎಂಗೇಜ್ ಮಾಡ್ತಿಲ್ಲ, ಯಾವ್ದ್ರೊಳಗೆ ಎಂಗೇಜ್ ಆಗ್ತಿಲ್ಲಪ್ಪ ಅಂದ್ರೆ ಎಸ್ಪೆಷಲಿ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಪ್ರೋಗ್ರಾಮ್ ಒಳಗೆ ನೀವು ನಮ್ಮ ಜೊತೆ ಎಂಗೇಜ್ ಅನ್ನ ಮಾಡ್ತಿಲ್ಲ. ಆಮೇಲೆ ನೀವೇನಪ್ಪ ಅಂದ್ರೆ ನಮ್ಗೆ ಯಾವುದೇ ತರನ ಅಂತ ಡಾಟಾ ಕೊಡ್ತಿಲ್ಲ. ಯಾವ್ದ್ರೊಳಗೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇಲ್ಲಿ ನೀವು ನಮ್ಗೆ ಏನ್ ಮಾಡ್ತಿಲ್ಲ ಅಂದ್ರೆ ಯಾವುದೇ ತರನ ಅಂತ ಡಾಟಾ ಪ್ರೊವೈಡ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಆಥರ್ ಇಂಡಿಯಾ ಡಿಫೆನ್ಸ್ ಏನಿದೆಯಲ್ಲ ಆಲ್ವೇಸ್ ಏನಪ್ಪ ಅಂದ್ರೆ ಅದು ಹೈ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಿಲಿಯನ್ಸ್ ಆಫ್ ಪೀಪಲ್ಗೆ ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೊಡ್ಬೇಕಾಗುತ್ತೆ, ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಅವರು ಆಲ್ಮೋಸ್ಟ್ ಚೀಪ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವು ಗ್ಲೋಬಲ್ ಕಾರ್ಬನ್ ಬಜೆಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆತರ ಏನ್ ಹೇಳ್ತಾರೆ ಅಂದ್ರೆ ನಾವು ಗ್ರೀನ್ ಗೋಲ್ಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಏನ್ ಗ್ರೀನ್ ಗೋಲ್ಸ್ ಅಪ್ಪ ಅಂದ್ರೆ, ಸೊ ನೋಡ್ರಿ ನಾವೇನು ಅರ್ಬನ್ ಪಾಲಿಸೀಸ್ ಮಾಡ್ತೀವಲ್ಲ ಅವೇನಾಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು. ಸೊ ಈ ಅರ್ಬನ್ ಪಾಲಿಸೀಸ್ ಏನ್ ಮಾಡ್ಬೇಕಂದ್ರೆ ಯಾರು ಬಡವರು ಇದಾರಲ್ಲ ಅವ್ರಿಗೆ ಹೆಲ್ಪ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಟ್ರಾನ್ಸ್ಪೋರ್ಟೇಶನ್ ಇದೆಯಲ್ಲ ಇದೇನಾಗುತ್ತಪ್ಪ ಅಂದ್ರೆ 13% ಎಮಿಷನ್ಸ್ ಕೊಡುತ್ತೆ. ಇಲ್ಲೇನಂದ್ರೆ ಈಗಾಗಲೇ ಹೈ ಫ್ಯೂಯಲ್ ಇದೆ ಮತ್ತೆ ವೆಹಿಕಲ್ ಟ್ಯಾಕ್ಸಸ್ ಜಾಸ್ತಿ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಡ್ರೈವ್ ಚೇಂಜ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ ಈಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗ್ರೀನ್ ಕಾಮನ್ ಸರ್ವಿಸ್ ಪ್ರಕಾರ ಯೂಸ್ ಮಾಡ್ತಾರೆ. ಯಾವ ತರಪ್ಪ ಅಂದ್ರೆ ಕ್ಲೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡ್ಬೋದು, ಸೈಕ್ಲಿಂಗ್ ಅನ್ನ ಯೂಸ್ ಮಾಡ್ಬೋದು ಅಥವಾ ಪೆಡಿಸ್ಟ್ರೇಷನ್ ಅಂದ್ರೆ ನಡ್ಕೊಂಡು ಹೋಗ್ಬೋದು. ನೋಡ್ರಿ ಈಗ ಆಲ್ರೆಡಿ ಫ್ಯೂಯಲ್ ಟ್ಯಾಕ್ಸ್ ಇದೆಯಲ್ಲ ಫ್ಯೂಯಲ್ ಕಾಸ್ಟ್ ಅದು ಹೈ ಇದೆ, ಅದೇ ತರನಾಗಿ ವೆಹಿಕಲ್ ಟ್ಯಾಕ್ಸಸ್ ಕೂಡ ಜಾಸ್ತಿ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಡ್ರೈವ್ ಚೇಂಜ್ ಆಗುತ್ತೆ. ಜನ ಏನಾಗ್ತಾರೆ ಅಂದ್ರೆ ಗಾಡಿ ಬಿಟ್ಟು ಬೇರೆ ಮೋಡಿಗೆ ಶಿಫ್ಟ್ ಆಗುತ್ತೆ. ಅದರಲ್ಲಿ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಬೈಕ್ ತಗೊಂಡು ಹೋಗೋರು ಏನ್ ಮಾಡ್ಬೋದು ಅಂದ್ರೆ ನಾಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ಬೋದು. ಸೊ ಅಲ್ಲಿಂದ ಏನಂದ್ರೆ ಒಂದು ಎಮಿಷನ್ ಲೆವೆಲ್ ಕಮ್ಮಿ ಆಗುತ್ತೆ, ಹಾಗಾಗಿ ಕ್ಲೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ನೀವು ಟ್ರಾನ್ಸ್ಪೋರ್ಟ್ ಅನ್ನ ನೀವು ಕೊಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ ಅವರು ಸೈಕ್ಲಿಂಗ್ ಅಂದ್ರೆ ಸೈಕಲ್ನು ಕೂಡ ಏನ ಮಾಡ್ಬೋದು ಅಂದ್ರೆ ಚಾಯ್ಸ್ ಆಗಿ ತಗೋಬಹುದು. ಪೆಡಿಸ್ಟ್ರೇಷನ್ ಅಂದ್ರೆ ನೀವು ಪೆಡಿಸ್ಟ್ರೇಷನ್ಗೋಸ್ಕರ ಸಪರೇಟ್ ಪಾತ್ ಮಾಡಿದ್ರೆ ಅಲ್ಲಿ ಕೂಡ ಜನ ಏನಂದ್ರೆ ನಡ್ಕೊಂಡು ಹೋಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾ ಏನಪ್ಪ ಅಂದ್ರೆ 2020 ಹೊತ್ತಿಗೆ ಏನಂದ್ರೆ ನಾವು ನೆಟ್ ಜೀರೋ ಎಮಿಷನ್ ಮಾಡ್ತೀವಿ ಅಂತ ಏನ್ ಟಾರ್ಗೆಟ್ ಹಾಕೊಂಡಿದೀವಲ್ಲ ಅದನ್ನೇನಪ್ಪ ಅಂದ್ರೆ ಮಾಡ್ಬೋದು. ಬಟ್ ಏನಂದ್ರೆ ಕೋಲ್ ಪೇಸ್ ಔಟ್ ಅನ್ನ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಮ್ಮ ಎಲ್ಲಾ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ಕೋಲ್ ಇಂದ ಬರುತ್ತೆ. ಅದನ್ನ ನಾವೇನಂದ್ರೆ ಇಯರ್ ಬೈ ಇಯರ್ ಫೇಸ್ ಔಟ್ ಮಾಡೋದ್ರಿಂದ ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಈ ಬಿಲ್ಡಿಂಗ್ ಇಂದ ಎಮಿಷನ್ಸ್ ಬರೋದು, ಅದರೊಳಗೆ ಯಾವ್ದಪ್ಪ ಅಂದ್ರೆ ಎಂಬೆಡೆಡ್ ಕಾರ್ಬನ್ಸ್ ಇರ್ತಾವಲ್ಲ ಇಂತ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಏನು ಪೊಲ್ಯೂಷನ್ ಆಗ್ತಿದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಬಿಲ್ಡಿಂಗ್ ಇಂದ ಏನ್ ಎಮಿಷನ್ ಬರುತ್ತಲ್ಲ ಅದನ್ನ ಕಮ್ಮಿ ಮಾಡಕ್ ನಾವೇನ್ ಮಾಡ್ಬೇಕಂದ್ರೆ ಎಂಬೆಡೆಡ್ ಕಾರ್ಬನ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಬೇಕು. ಅದರಿಂದ ಕೂಡ ಏನಪ್ಪ ಅಂದ್ರೆ ಏನ್ ಎಮಿಷನ್ಸ್ ಬರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಆತರ್ ಇಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಆತರ್ ಏನ್ ಹೇಳ್ತಿದ್ರು ಅಂದ್ರೆ ಇಂಡಿಯಾ ಏನಿದೆಯಲ್ಲಪ್ಪ ಅಗ್ರಿಗೇಟ್ ಆಗಿ ಕೆಲಸ ಮಾಡ್ತಿಲ್ಲ. ಯಾವ್ದ್ರ ಮೇಲೆ ಅಂದ್ರೆ ಸೋಲಾರ್ ರೂಫ್ ಟಾಪ್ ಏನಿದೆ ನೋಡ್ರಿ ಅದನ್ನ ಎಲ್ಲಾ ಕಡೆ ಇನ್ಸ್ಟಾಲ್ ಮಾಡ್ಬೇಕು, ರೆಸಿಡೆನ್ಶಿಯಲ್ ಇರ್ಬೇಕು ಕಮರ್ಷಿಯಲ್ ಇರ್ಬೇಕು. ಅಲ್ಲಿ ಏನಂದ್ರೆ ನೀವು ಇಂಟೆನ್ಸಿವ್ ಆಗಿ ಅದನ್ನ ಇನ್ಸ್ಟಾಲೇಷನ್ ಮಾಡ್ಬೇಕು, ಅವಾಗ ಮಾತ್ರ ಏನಂದ್ರೆ ಕಾರ್ಬನ್ ಸಿಂಕ್ಸ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಎದಕ್ಕೆ ಕೂಡ ಏನಪ್ಪ ಅಂದ್ರೆ ಶಾರ್ಟ್ ಟರ್ಮಿಗೆ, ಲಾಂಗ್ ಟರ್ಮಿಗೆ ಬೇಕಂದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಟ್ರೀ ಕವರ್ ನ ಮಾಡ್ಬೋದು. ಬಟ್ ಟ್ರೀ ಅಲ್ಲಿವರೆಗೂ ಡೆವಲಪ್ ಆಗಿ ಏನಪ್ಪ ಅಂದ್ರೆ ಟೈಮ್ ತಗೊಳುತ್ತೆ, ಕಾರ್ಬನ್ ಸಿಂಕ್ ಆಗಿ ಕನ್ವರ್ಟ್ ಆಗಿ ಏನಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ಏನಂದ್ರೆ ಶಾರ್ಟ್ ಟರ್ಮ್ ಡ್ಯೂರೇಷನ್ ಅಲ್ಲಿ ಪ್ರತಿಯೊಂದು ಮನೆಗೂ ಸೋಲಾರ್ ಅನ್ನ ಸೋಲಾರ್ ಟಾಪ್ ಅನ್ನ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಅವರ ಎನರ್ಜಿ ಸಫಿಷಿಯಂಟ್ ಆಗ್ತಾರೆ. ಸೊ ನಿಮ್ಗೇನ್ ಕೋಲಿಂದ ಈ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೀವೇನಪ್ಪ ಅಂದ್ರೆ ಈ ಅಮರ್ತ್ಯ ಸೇನ್, ಜೋಸೆಫ್ ಮತ್ತೆ ಜೀನ್ ಪೌಲ್ ಇವರೆಲ್ಲ ಪ್ರಪೋಸ್ ಮಾಡಿದಂತ
ಪ್ರಪೋಸಲ್ಸ್ ಇದಾವಲ್ಲ ಇವನು ಕೂಡ ನೀವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಬಿಹೈಂಡ್ ಜಿ ಡಿ ಪಿ ಏನು ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗುತ್ತಲ್ಲ ಅದನ್ನ ಕೂಡ ನೀವೇನಪ್ಪ ಅಂದ್ರೆ ನೋಡಬಹುದು. ಜೊತೆಗೆ ಏನಪ್ಪ ಅಂದ್ರೆ ಒಳ್ಳೆ ಡೆವಲಪ್ಮೆಂಟ್ ನ ಮಾಡಬಹುದು. ಆಮೇಲೆ ಯಾವುದೇ ತರಹದಂತ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಬಂದ್ರು ಕೂಡ ಏನಪ್ಪ ಅಂದ್ರೆ ನೀವು ಫೇಸ್ ಔಟ್ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆಯಪ್ಪ ಅಂದ್ರೆ, ಸೊ ನೋಡ್ರಿ, ಇಂಡಿಯಾಸ್ ಇಂಟ್ರೆಸ್ಟ್ ಇನ್ ಡಬ್ಲ್ಯೂ ಟಿಒ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಂತ ಇದೆ. ಇದ್ರ ಬಗ್ಗೆ ಕೂಡ ನಾವೇನಂದ್ರೆ ಡಿಸ್ಕಷನ್ ಅನ್ನ ಮಾಡೋಣ. ಸೊ ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ಜೂನ್ 7th ಇದೆಯಲ್ಲ, ಸೊ ಡಬ್ಲ್ಯೂ ಟಿಒ ಆರ್ಗನೈಸೇಷನ್ ಕೆಳಗೆ ಇರುವಂತಹ ಮೆಂಬರ್ಸ್ ಕಂಟ್ರೀಸ್ ಏನಪ್ಪ ಅಂದ್ರೆ ಒಂದು ಮೀಟಿಂಗ್ ನ ಕೂಡಿದ್ರು, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಿನಿಸ್ಟ್ರಿಷಿಯಲ್ ಕಾನ್ಫರೆನ್ಸ್ ಕರೀತಾರೆ. ಅದ ಎಷ್ಟನೇದಪ್ಪ ಅಂದ್ರೆ ಈ ಸರಿ 12th. ಇದ್ರೊಳಗೆ ಏನಂದ್ರೆ ಕೆಲವೊಂದಿಷ್ಟು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ, ಏನೇನು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನೋಡ್ರಿ, ಈ ಪೇಂಟೆಂಟ್ ಇದೆಯಲ್ಲ ಅದ್ರ ರೆಗ್ಯುಲೇಷನ್ಸ್ ಕೂಡ ಕಮ್ಮಿ ಮಾಡೋಕನ್ನ ನೋಡಿದ್ರು. ಜೊತೆಗೆ ಏನಂದ್ರೆ ಗ್ಲೋಬಲ್ ವ್ಯಾಕ್ಸಿನ್ ಪಾಲಿಸಿಯನ್ನ ನೋಡ್ಕೊಂಡ್ರು. ಅದಾದ್ಮೇಲೆ ಫುಡ್ ಸೆಕ್ಯೂರಿಟಿ ಇದೆಯಲ್ಲ ಇದನ್ನು ಕೂಡ ಚೆನ್ನಾಗಿ ಮಾಡ್ಬೇಕಂತ ಹೇಳಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದ್ರು ಅಂದ್ರೆ ಫಿಶರೀಸ್ ಸೆಕ್ಟರ್ ಒಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನೀವೇನಂದ್ರೆ ಸಬ್ಸಿಡೀಸ್ ಕೊಡ್ಬೇಕಂತ ಹೇಳಿದ್ರು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೊರಟೋರಿಯಮ್ಸ್ ಬಗ್ಗೆನು ಕೂಡ ಏನಪ್ಪಾ ಅಂದ್ರೆ ಚರ್ಚೆ ಮಾಡಿದ್ರು. ಇದಾದ್ಮೇಲೆ ಇ ಕಾಮರ್ಸ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡಿದ್ರು. ಸೊ ನೋಡ್ರಿ, ಇದು ಹಾಗಾದ್ರೆ ಈ ಡಬ್ಲ್ಯೂ ಟಿಒ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನೋಡ್ರಿ, ಈ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಡಬ್ಲ್ಯೂ ಟಿಒ ಅಂಡರ್ ನಡೆಯುತ್ತೆ. ಇದು ಪ್ರತಿ 2 ವರ್ಷಕ್ಕೆ ಒಂದ್ಸರಿ ನಡೆಯುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಗನೈಸೇಷನಲ್ ಚಾರ್ಟ್ ಅಂತ ಕರಿತೀವಿ. ಸೊ 2 ವರ್ಷಕ್ಕೆ ಒಂದ್ಸರಿ ಕೂಡ್ತದೆ. ಇದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಇವ್ರು ಯಾವ್ದಾವ್ದ್ರ ಮೇಲೆ ಡಿಸಿಷನ್ ಅನ್ನ ತಗೋತಾರೆ ಅಂದ್ರೆ ಮಲ್ಟಿಲ್ಯಾಟರಲ್ ಟ್ರೇಡ್ ಮತ್ತೆ ಅಗ್ರಿಮೆಂಟ್ ಮೇಲೆ ಇವ್ರು ಏನಪ್ಪಾ ಅಂದ್ರೆ ಡಿಸಿಷನ್ ಅನ್ನ ತಗೋತಾರೆ. ಸೊ ಬೇರೆ ಬೇರೆ ಆರ್ಗನೈಸೇಷನ್ ತರ ಯಾವ್ದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ಬೋದು ಅಥವಾ ವರ್ಲ್ಡ್ ಬ್ಯಾಂಕ್ ತರ, ಡಬ್ಲ್ಯೂ ಟಿಒ ಕಡೆ ಏನಪ್ಪಾ ಅಂದ್ರೆ ಯಾವ್ದೇ ತರ ಅಂತ ಡೆಲಿಗೇಟ್ ಪವರ್ ಇಲ್ಲ, ಯಾವ್ದೇ ತರ ಅಂತ ಬೋರ್ಡ್ ಆಫ್ ಡೈರೆಕ್ಟರ್ ಇಲ್ಲ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಏನೇ ಡಿಸಿಷನ್ ಅನ್ನು ತಗೊಂಡ್ರು ಕೂಡ ಏನ್ ಮಾಡ್ತಾರಂದ್ರೆ ಕಲೆಕ್ಟಿವ್ ಆಗಿ ಪ್ರತಿಯೊಬ್ಬರ ಕಾನ್ಸೆನ್ಸ್ ಅಂದ್ರೆ ಒಪ್ಪಿಗೆ ಮೇರೆಗೆ ಏನ್ ಮಾಡ್ತಾರಂದ್ರೆ ಡಿಸಿಷನ್ ಅನ್ನ ತಗೋತಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ವರ್ಷ ಕಾನ್ಫರೆನ್ಸ್ ಎಲ್ಲಿತ್ತಪ್ಪ ಅಂದ್ರೆ ಇದು ಜನೈವಾದಲ್ಲಿತ್ತು. ಅದು ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಸೊ ನೋಡ್ರಿ, ಇದನ್ನ ಇಂಡಿಯಾ ಏನಂತ ನೋಡ್ಕೊಂಡಿದೆ ಅಂದ್ರೆ MC12 ಅಂದ್ರೆ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ 12 ಅನ್ನ ಇದೇನ್ ಅಂತ ಹೇಳಿದೆ ಅಂದ್ರೆ ಜನೈವಾ ಪ್ಯಾಕೇಜ್ ಅಂತ ಇದನ್ನ ಕನ್ಸಿಡರೇಷನ್ ಮಾಡ್ತಿದೆ. ಸೊ ನೋಡ್ರಿ, ಹಾಗಾದ್ರೆ ಈ ಅಗ್ರಿಕಲ್ಚರ್ ಸೆಕ್ಟರ್ ಇದೆಲ್ಲ ಇದ್ರ ಬಗ್ಗೆ ಏನೇನ್ ಡಿಬೇಟ್ ಆಯ್ತು, ಇಂಡಿಯಾಗೆ ಏನೇನ್ ಕನ್ಸರ್ನ್ ಬಂತು ಅಂತ ನೋಡೋದಾದ್ರೆ, ಪರ್ಟಿಕ್ಯುಲರ್ಲಿ ನೋಡ್ರಿ ಏನ್ ಹೇಳ್ತಿದ್ರು ಅಂದ್ರೆ ಇಂಡಿಯಾ ಏನ್ ಮಾಡ್ತಪ್ಪ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದೆಯಲ್ಲ ಇದಕ್ಕೊಂದು ರೆಫರೆನ್ಸ್ ಅನ್ನು ಕೊಟ್ಟು ಏನ್ ಹೇಳ್ತಿದ್ರು ಅಂದ್ರೆ, ಇದು ಯಾವ್ದೇ ತರನಾಗ ಏನಪ್ಪ ಅಂದ್ರೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಅನ್ನ ಹಾಕಿದಿಲ್ಲ ಅಂದ್ರೆ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಅನ್ನ ಹಾಕಿದಿಲ್ಲ. ಯಾವ್ದಕ್ಕಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನ ರಫ್ತು ಮಾಡಕ್ಕೆ ಯಾವ್ದೇ ತರ ಅಂತ ಬ್ಯಾನ್ ಮಾಡಿದಿಲ್ಲ. ಬಟ್ ಈ ಸರಿ ಮಾಡಿದೆ. ಬಟ್ ಅದನ್ನು ಕೂಡ ಏನ್ ಮಾಡ್ತಿದೆ ಅಂದ್ರೆ ಎನ್ಶೂರ್ ಮಾಡ್ತಿದೆ. ಏನಂತ ಎನ್ಶೂರ್ ಮಾಡ್ತಿದೆ ಅಂದ್ರೆ ಡೊಮೆಸ್ಟಿಕ್ ಫುಡ್ ಸೆಕ್ಯೂರಿಟಿ ಇದೆಯಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಇದು ಏನಾಗುತ್ತಪ್ಪ ಅಂದ್ರೆ ನಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದೆ. ಹಾಗಾಗಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ WFF ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದ್ರೆ ಅದ್ರ ಕಮಿಟ್ಮೆಂಟ್ ಅನ್ನು ಇಟ್ಕೊಂಡು ನಾವು ಡೊಮೆಸ್ಟಿಕ್ ಅನ್ನು ನೀಡ್ ನೋಡ್ಕೊಂಡು ಎಷ್ಟು ಎಕ್ಸ್ಪೋರ್ಟ್ ಮಾಡ್ಬೇಕಲ್ಲ ಅಷ್ಟನ್ನ ಮಾಡ್ತೀವಿ. ಆಮೇಲೆ ಏನ್ ಎಕ್ಸ್ಪೋರ್ಟ್ ಮೇಲೆ ಪ್ರೊಹಿಬಿಷನ್ಸ್ ಅಥವಾ ರಿಸ್ಟ್ರಿಕ್ಷನ್ ಇದೆಯಲ್ಲ ಅದನ್ನು ಕೂಡ ತೆಗೆದಾಕ್ತಿವಿ ಅಂತ ಹೇಳ್ತಿದ್ದಾರೆ. ಸ್ಪೆಷಲಿ ನೋಡ್ರಿ ಹ್ಯುಮಾನಿಟೇರಿಯನ್ ಪರ್ಪಸ್ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅದೇ ತರನಾಗಿ ಈ ಡಿಸಿಷನ್ ಇಂದ ಏನಪ್ಪಾ ಅಂದ್ರೆ ಯಾವ್ದೇ ಕಂಟ್ರಿಗೆ ಯಾವ್ದೇ ತರನಾದಂತ ಡೊಮೆಸ್ಟಿಕ್ ಏನು ನೀವು ಫುಡ್ ಸೆಕ್ಯೂರಿಟಿನ ನೋಡ್ಕೋಬೇಕಲ್ಲ ಅದನ್ನು ಬಿಡಕ್ಕೆ ಅಂದ್ರೆ ಅದನ್ನ ಕಾಪಾಡ್ಕೊಳ್ಳಕ್ಕೆ ಯಾವ್ದೇ ತರನಾದ ರೆಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಮೀಟಿಂಗ್ ಅಲ್ಲಿ ಔಟ್ಕಮ್ ಬರಲಿಲ್ಲ. ಯಾವ್ದ್ರ ಮೇಲಪ್ಪ ಅಂದ್ರೆ ಎಷ್ಟು ನೀವು ಸ್ಟಾಕ್ ಹೋಲ್ಡ್ ಇಟ್ಕೋಬೇಕು, ಈಗ ಡೊಮೆಸ್ಟಿಕ್ ಕನ್ಸಂಪ್ಷನ್ ನೀವು ಸ್ಟಾಕ್ ಇಟ್ಕೋತೀನಿ ಅಂದ್ರೆ ಎಷ್ಟು ಥ್ರೆಶೋಲ್ಡ್ ನೀವು ಇಟ್ಕೋಬೇಕು ಅನ್ನೋದನ್ನ ಅವರು ಹೇಳಲಿಲ್ಲ. ಅದಾದ್ಮೇಲೆ ನೋಡ್ರಿ ಕಾಟನ್ ಮತ್ತೆ ಮಾರ್ಕೆಟ್ ಆಕ್ಸೆಸ್ ಬಗ್ಗೆ ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಡೊಮೆಸ್ಟಿಕ್ ಸಪೋರ್ಟ್ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ಗೆ ಡೊಮೆಸ್ಟಿಕ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರೆ ಕರೆಂಟ್ ಏನು ನಮ್ಮ ಡೊಮೆಸ್ಟಿಕ್ ಅಲ್ಲಿ ಎಷ್ಟು ಸಪೋರ್ಟ್ ಇದೆ ಅದನ್ನು ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ಚರ್ಚೆ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇಂಡಿಯಾ ಏನ್ ಹೇಳಿದೆ ಅಂದ್ರೆ ನಾವು ಇವ್ರು ಏನ್ ಹೇಳ್ತಾರೆ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಡಬ್ಲ್ಯೂ ಟಿ ಓದವರು ನೀವು ಮೊದ್ಲು ಏನಪ್ಪಾ ಅಂದ್ರೆ ಎನ್ಶೂರ್ ಮಾಡ್ರಿ ಏನಂದ್ರೆ ಆಹಾರ ಧಾನ್ಯಗಳು ಅವೈಲೇಬಲ್ ಇದಾವೆ, ಅವೈಲೇಬಿಲಿಟಿ ಇದೆ, ಅದಾದ್ಮೇಲೆ ಅವು ಸಿಗ್ತಾವೆ, ಆಕ್ಸೆಸಬಿಲಿಟಿ, ಅದಾದ್ಮೇಲೆ ಅಫೋರ್ಡಬಿಲಿಟಿ ಅಂದ್ರೆ ಅವನ್ನ ಖರೀದಿ ಮಾಡಬಹುದು. ಅಂದ್ರೆ ಏನ್ ಗೊತ್ತಾ, ಫಸ್ಟ್ ನೀವು ಆಹಾರ ಧಾನ್ಯಗಳಿದೆಯಲ್ಲ ಅವು ನಮಗೆ ಇದಾವೆ ಅಂತ ಹೇಳ್ರಿ, ಆಕ್ಸೆಸಬಿಲಿಟಿ. ಅದಾದ್ಮೇಲೆ ಅವೈಲೇಬಿಲಿಟಿ ಇದಾವೆ ಅಂದ್ರೆ ಅವೈಲೇಬಿಲಿಟಿ, ಅದಾದ್ಮೇಲೆ ಆಕ್ಸೆಸಬಿಲಿಟಿ, ಅದನ್ನ ನಾವು ತಗೋಬಹುದು. ಅದಕ್ಕೇನಂದ್ರೆ ಆಕ್ಸೆಸಬಿಲಿಟಿ. ಅಫೋರ್ಡಬಿಲಿಟಿ ಅಂದ್ರೆ ಅದನ್ನ ಖರೀದಿ ಮಾಡುವಷ್ಟು ನಮ್ಮ ಹತ್ರ ಸಾಮರ್ಥ್ಯ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಫೋರ್ಡೇಬಲ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಕೆಲವೊಂದಿಷ್ಟು ಏನಾದ್ರೂ ನಮ್ಗೆ ಅಫೋರ್ಡೇಬಲ್ ಮಾಡಕ್ ಆಗುತ್ತೆ ಅಂತ ನಾವು ಡಿಸಿಷನ್ ಅನ್ನ ತಗೋತೀವಿ. ಕಾಸ್ಟ್ಲಿಯೆಸ್ಟ್ ಐಟಮ್ ಇದ್ರೆ ನಾವು ಅದನ್ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಬಿಟ್ಬಿಡ್ತೀವಿ. ಅದೇ ಚೀಪ್ ಆಗಿದ್ರೆ ಅದನ್ನ ತಗೋತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅಫೋರ್ಡೇಬಲ್ ಕಂಡೀಷನ್ ಅಂತ ಕರಿತೀವಿ.
ಅದು ಕೂಡ ಏನಪ್ಪಾ ಅಂದ್ರೆ ಈಗ ಎಮರ್ಜೆನ್ಸಿ ಉಂಟಾಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ರಷ್ಯಾ ಯುಕ್ರೇನ್ ಯುದ್ಧದಿಂದಾಗಿ ಗ್ಲೋಬಲ್ ಏನಪ್ಪಾ ಅಂದ್ರೆ 35% ಪೀಪಲ್ ಏನು ವೀಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಫಾರ್ ದ ಸ್ಟೇಪಲ್ ಫುಡ್. ಅದರಲ್ಲಿ 25% ವೀಟ್ ಎಲ್ಲಿಂದ ಬರುತ್ತೆ ಅಂದ್ರೆ ರಷ್ಯಾ ಮತ್ತೆ ಯುಕ್ರೇನ್ ಇಂದ ಬರೋದ್ರಿಂದ ಅಲ್ಲಿಂದ ಬರಕ್ ಆಗದೆ ಇರೋದ್ರಿಂದ ಇದನ್ನ ನೀವು ಎನ್ಶೂರ್ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಮೆಜರ್ಸ್ ಮಾಡ್ರಿ, ಆಮೇಲೆ ನೀವು ಕೆಲವೊಂದಿಷ್ಟು ಪ್ರೋಗ್ರಾಮ್ ಮಾಡ್ರಿ. ಅದ್ರ ಮೇಲೆ ಏನಪ್ಪಾ ಅಂದ್ರೆ ಯಾರು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇದೆಯಲ್ಲ ಅವ್ರಿಗೆ ನೀವು ಹೆಲ್ಪ್ ಮಾಡ್ರಿ. ಅದೇ ತರನಾಗಿ ಯಾರು ನೆಟ್ ಫುಡ್ ಇಂಪೋರ್ಟಿಂಗ್ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಪೂರ್ತಿ ಅವರ ಆಹಾರ ಧಾನ್ಯಗಳನ್ನ ಹೊರಗಡೆಯಿಂದ ಆಮದು ಮಾಡಿಕೊಂಡು ಏನ್ ಡೆವಲಪ್ ಆಗ್ತಿದಾರಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಅವರ ಡೊಮೆಸ್ಟಿಕ್ ಫುಡ್ ಸೆಕ್ಯೂರಿಟಿ ಕೂಡ ನೀವೇನಪ್ಪ ಅಂದ್ರೆ ಹೆಲ್ಪ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬ್ಲೂ ಸ್ಟಾರ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇದೆಯಲ್ಲ ಇದನ್ನ ಜಾಸ್ತಿ ಮಾಡ್ರಿ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ಅದೇ ತರ ನಾವು ನೆಕ್ಸ್ಟ್ ಏನ್ ನೋಡ್ಬೇಕಂದ್ರೆ ಫಿಶರೀಸ್ ರಿಲೇಟೆಡ್ ಅಗ್ರಿಮೆಂಟ್ಸ್ ಏನಾಯ್ತು ಅಂತ ನೋಡೋದಾದ್ರೆ ಇಂಡಿಯಾ ನೋಡ್ರಿ ಸಕ್ಸಸ್ಫುಲಿ ಏನ್ ಮಾಡಿದೆಯಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳಕ್ ನೋಡಿದೆ. ಏನಂದ್ರೆ ಎಲಿಮಿನೇಟ್ ಮಾಡ್ತಿದೆ ಏನಂದ್ರೆ ಸಬ್ಸಿಡೀಸ್, ಯಾವ್ದಕ್ಕೆಲ್ಲ ನೀವು ಇಲ್ಲೀಗಲ್ ಫಿಶಿಂಗ್ ಮಾಡ್ತಿರಲ್ಲ ಅವ್ರಿಗೆ ಏನ್ ಸಬ್ಸಿಡಿ ಕೊಡ್ತಿರಲ್ಲ, ಇಲ್ಲೀಗಲ್ ಅನ್ರಿಪೋರ್ಟೆಡ್ ಮತ್ತೆ ಅನ್ರೆಗ್ಯುಲೇಟೆಡ್ ಫಿಶಿಂಗ್ ಮಾಡೋರಿಗೆ ಏನ್ ಸಬ್ಸಿಡಿ ಕೊಡ್ತಿರಲ್ಲ ಅದನ್ನ ಎಲಿಮಿನೇಟ್ ಮಾಡಕ್ಕೆ ಇಂಡಿಯಾ ತುಂಬಾ ಹೆಲ್ಪ್ ಆಗಿದೆ. ಸೊ ನೋಡ್ರಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯಾವಾಗಂದ್ರೆ ರೀಸೆಂಟ್ ಆಗಿ 26/11 ಅಟ್ಯಾಕ್ ಆಗಿತ್ತು ಮುಂಬೈಯಲ್ಲಿ ಕೆಲವೊಂದಿಷ್ಟು ಬೋಟ್ಸ್ ಏನಪ್ಪಾ ಅಂದ್ರೆ ಇನ್ನು ಕೂಡ ಈ ರಾಡರ್ ಅನ್ನ ಅಥವಾ ಒಂದಿಷ್ಟು ಡಿವೈಸ್ ಗಳನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಅವರು ನಮ್ಮ ವಾಟರ್ ಅನ್ನ ಕ್ರಾಸ್ ಮಾಡಿ ಇಂಟರ್ನ್ಯಾಷನಲ್ ವಾಟರ್ಗೆ ಹೋಗ್ತಾರೆ, ಅಲ್ಲಿಂದ ಅವರು ವಿಕ್ಟಿಮ್ಸ್ ಆಗ್ತಾರೆ ಅಂತ ಹೇಳಿದ್ವಿ. ಅಲ್ಲಿ ಏನಪ್ಪಾ ಅಂದ್ರೆ ಈ ಅನ್ರೆಗ್ಯುಲೇಟೆಡ್ ಫಿಶಿಂಗ್ಸ್ ಮತ್ತೆ ಅನ್ರಿಪೋರ್ಟೆಡ್ ಫಿಶಿಂಗ್ಸ್ ಬಗ್ಗೆ ನಾವು ಕೂಡ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ ಈಗೇನ್ ಫಿಶಿಂಗ್ ಮಾಡ್ತಿದಿರಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ ಸಬ್ಸಿಡೀಸ್ ಒಳಗೆ ಓವರ್ ಫಿಶಿಂಗ್ ಮಾಡ್ತಿದ್ದಾರೆ, ಅಂದ್ರೆ ಅಲ್ಲೇನು ಎಸೆನ್ಷಿಯಲ್ ಐತಲ್ಲ ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಲಾಯ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಓವರ್ ಫಿಶಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಂದ್ ಏರಿಯಾದಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಫಿಶಿಂಗ್ ಮಾಡೋದು ಎಷ್ಟು ಪರ್ಸೆಂಟ್ ಅಂದ್ರೆ ನೀಡ್ ಎಷ್ಟು ಇರುತ್ತೆ ಅದಕ್ಕಿಂತ ಜಾಸ್ತಿ ಫಿಶಿಂಗ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಅದು ಸಸ್ಟೈನಬಲ್ ಏನು ರೀಡೆವಲಪ್ ಆಗಬೇಕಲ್ಲ ಆ ರೀಡೆವಲಪ್ಮೆಂಟ್ ಆಗಲ್ಲ, ಅದಕ್ಕೋಸ್ಕರ ನಾವ್ ಏನಂತ ಕರಿತೀವಿ ಅಂದ್ರೆ ಅದನ್ನ ಓವರ್ ಫಿಶಿಂಗ್ ಅಂತ ಕರಿತೀವಿ. ಕರೆಂಟ್ಲಿ ಎಷ್ಟಿದೆಯಪ್ಪ ಅಂದ್ರೆ ಅದು ಇಡೀ ದೇಶದ ಇಡೀ ವಿಶ್ವದಲ್ಲಿ 34% ಇದೆ ಅಂತ ಹೇಳ್ತಿದ್ದಾರೆ, ಅಕಾರ್ಡಿಂಗ್ ಟು ಏನಪ್ಪಾ ಅಂದ್ರೆ ಯುಎನ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಸೊ ನೋಡ್ರಿ ಈ ಫಿಶ್ ಸ್ಟಾಕ್ ಏನಾದ್ರೂ ಕಮ್ಮಿ ಆದ್ರೆ ಯಾರ್ಯಾರು ಫಿಶ್ ಕಮ್ಯುನಿಟಿನ ನಂಬ್ಕೊಂಡಿದಾರಲ್ಲ ಅವ್ರು ಏನಾಗ್ತಾರಪ್ಪ ಅಂದ್ರೆ ಇನ್ನೂ ಕೂಡ ಬಡತನಕ್ಕೆ ಹೋಗ್ತಾರೆ ಮತ್ತೆ ಅವರ ಜೀವನಗಳು ಏನಪ್ಪಾ ಅಂದ್ರೆ ಎಂಡೇಂಜರ್ ಆಗ್ತವೆ ಅಂತ ಹೇಳ್ತಿದ್ದಾರೆ. ಅದೇ ತರನೇ ಅಕ್ವಾಟಿಕ್ ಕಮ್ಯುನಿಟೀಸ್ ಕೂಡ ಏನಪ್ಪಾ ಅಂದ್ರೆ ಯಾವ ಮರೈನ್ ವಾಟರ್ ಅಲ್ಲಿ ಜೀವಿಸ್ತಾವಲ್ಲ ಅದ್ರ ಕೂಡ ಏನಪ್ಪಾ ಅಂದ್ರೆ ಲೈವ್ಲಿಹುಡ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಕೊಡ್ಬೇಕಿತ್ತು ಬಟ್ ಲಿಮಿಟೇಷನ್ಸ್ ಕೊಟ್ಟಿಲ್ಲ. ಎಲ್ಲಂದ್ರೆ ಸಬ್ಸಿಡೀಸ್ ಗ್ರಾಂಟೆಡ್ ಆನ್ ಮೇಂಟೈನ್ ಬೈ ಡೆವಲಪಿಂಗ್ ಆರ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಫಾರ್ ಫಿಶಿಂಗ್ ಇನ್ ಎಕ್ಸ್ಕ್ಲೂಸಿವ್ಲಿ ದೇರ್ ಎಕನಾಮಿಕ್ ಝೋನ್ಸ್. ಸೊ ನೋಡ್ರಿ ಯಾರೆಲ್ಲ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇದಾವೆ ಅವ್ರೇನಾದ್ರೂ ಫಿಶಿಂಗ್ ಮಾಡ್ತಿದ್ರೆ ಅದು ಕೂಡ ಇಲ್ಲಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಅಂತವ್ರಿಗೆ ಏನಪ್ಪ ಅಂದ್ರೆ ಸಬ್ಸಿಡೀಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬೇಕು. ಸೊ ನೋಡ್ರಿ ಈಗ ನಮ್ಗೆ ಏನಪ್ಪಾ ಅಂದ್ರೆ ಟೆರಿಟೋರಿಯಲ್ ಅಂದ್ರೆ ಟೆರಿಟರಿ ಮೇಲೆ ಆಳ್ವಿಕೆ ಮಾಡಕ್ಕೆ ಏನಂದ್ರೆ ಕೆಲವೊಂದಿಷ್ಟು ಕಾನೂನುಗಳಿವೆ. ಅದೇ ತರನಾಗಿ ಸಿ ಮೇಲೆ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಾನೂನುಗಳಿವೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಕಾನೂನು ಇರೋದು ಯಾವ್ದಪ್ಪ ಅಂದ್ರೆ ಯುಎನ್ ಕ್ಲಾಸ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತೇಳಿ. ಸೊ ಇದ್ರ ಪ್ರಕಾರ ಏನಂದ್ರೆ ನೋಡ್ರಿ ಫಸ್ಟ್ ಏನ ನಾವು ಇದನ್ನ ತಗೋತೀವಲ್ಲ ಇದನ್ನ ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಬೇಸ್ ಲೈನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಮ್ಮ ಕೋಸ್ಟಲ್ ಗೆ ಹತ್ತಿರವಾಗಿ ಒಂದು ಬೇಸ್ ಲೈನ್ ಇರುತ್ತೆ, ಅಲ್ಲಿಂದ ಫಸ್ಟ್ 10 nautical miles ಮೇಲೆ ಇರುತ್ತಲ್ಲ ಅದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಬೇಸ್ ವಾಟರ್ ಅಂತ ಕರೀತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಂಟಿಂಜೆಂಟ್ ವಾಟರ್ ಅಂತ ಬರುತ್ತೆ. ಸೊ ನೋಡ್ರಿ ನೆಕ್ಸ್ಟ್ 10 nautical miles ಇದೆಯಲ್ಲ ಅದನ್ನೇನಂತ ಕರೀತಾರೆ ಅಂದ್ರೆ ಕಂಟಿಂಜೆಂಟ್ ವಾಟರ್ ಅಂತ ಕರೀತಾರೆ. ಈ ಬೇಸ್ ಮೈಲ್ ಇಂದ ಏನು 200 nautical miles ವರೆಗೂ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಸೊ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ, ಫಸ್ಟ್ 10 nautical miles ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ಟೆರಿಟೋರಿಯಲ್ ವಾಟರ್ ಅಂತ ಕರೀತಾರೆ. ಸೊ ನೋಡ್ರಿ ಇದಕ್ಕೆ ಟೆರಿಟೋರಿಯಲ್ ವಾಟರ್ ಅಂತ ಕರೆದ್ರೆ ನೆಕ್ಸ್ಟ್ 10 nautical miles ಅಂದ್ರೆ ಬೇಸ್ ಲೈನ್ ಇಂದ 20 miles 20 nautical miles ಏನಂತ ಕರೀತಾರೆ ಅಂದ್ರೆ ಕಂಟಿಂಜೆಂಟ್ ವಾಟರ್ ಅಂತ ಕರೆದ್ರೆ ಬೇಸ್ ಲೈನ್ ಇಂದ 200 nautical miles ವರೆಗೂ ಇರೋದನ್ನ ಏನ್ ಕರೀತಾರೆ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಸೊ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಅವ್ರು ಯಾವುದೇ ತರನಾದಂತ ಬೇಕಾದ್ರೂ ಫಿಶಿಂಗ್ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಯ್ತು, ನಾವು ಕೆಲವೊಂದಿಷ್ಟು ಒಂದು ಕ್ಲಾಸ್ ಅಲ್ಲಿ ಏನ್ ಮಾಡೋದಂದ್ರೆ ಯುಎನ್ ಕ್ಲಾಸ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಫೋಕಸ್ ಅನ್ನ ಮಾಡೋಣ. ಯಾಕಂದ್ರೆ ರೀಸೆಂಟ್ ಆಗಿ ಏನು IAS ಕ್ವಶನ್ ಪೇಪರ್ ಆಯ್ತಲ್ಲ ಪ್ರಿಲಿಮ್ಸ್ ಅಲ್ಲಿ,
ಅದರಲ್ಲಿ ಏನಂದ್ರೆ ಇವೆಂಟ್ ಕ್ಲಾಸ್ ಮೇಲೆ ಒಂದು ಕ್ವಶನ್ಸ್ ನ ಕೇಳಿದ್ರು, ಹಾಗಾಗಿ ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಆಗ್ಲಿ ಮೇನ್ ಎಕ್ಸಾಮ್ಸ್ ನಲ್ಲಿ ಆಗ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳುವಂತ ಚಾನ್ಸ್ ಜಾಸ್ತಿ ಇರೋದ್ರಿಂದ ಅದ್ರ ಮೇಲೆ ಸಪರೇಟ್ ಆಗಿ ಒಂದು ಸೆಷನ್ ಅನ್ನ ಮಾಡೋಣ. ಇದಾದ್ಮೇಲೆ ನೆಕ್ಸ್ಟ್ ಯಾವ ಅಗ್ರಿಮೆಂಟ್ ಮೇಲೆ ಡಿಸ್ಕಸ್ ಮಾಡಿದ್ರು ಅಂದ್ರೆ ಈ ಮೊರಾಟೋರಿಯಂ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ನೋಡ್ರಿ, ಮೊರಾಟೋರಿಯಂ ಅಂದ್ರೆ ನೋಡ್ರಿ ಏನಂದ್ರೆ ನಿಷೇಧ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ ನಿಷೇಧ ಅಂತ ಬರುತ್ತೆ. ಇದ್ರ ಮೇಲೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದರಲ್ಲಿ ಎಲ್ಲಾ 105 ಕಂಟ್ರೀಸ್ಗಳು ಏನಪ್ಪಾ ಅಂದ್ರೆ ಈ ಮೊರಾಟೋರಿಯಂ ಸಪೋರ್ಟ್ ಮಾಡಿದ್ರೆ ಓನ್ಲಿ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಮಾತ್ರ ಏನಪ್ಪಾ ಅಂದ್ರೆ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿಲ್ಲ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಏನ್ ಕಸ್ಟಮ್ ಡ್ಯೂಟೀಸ್ ಇದೆಯಲ್ಲ ಅದನ್ನ ಇಂಪೋಸ್ ಮಾಡೋಣ. ಯಾವ್ದ್ರ ಮೇಲಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಟ್ರಾನ್ಸ್ಮಿಷನ್ ಮೇಲೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ್ಯಾವ ಕಂಟ್ರೀಸ್ ಎಲ್ಲ ಸಪೋರ್ಟ್ ಮಾಡಿದೆ ಅಂದ್ರೆ US, UK, ಆಸ್ಟ್ರೇಲಿಯಾ, ಜಪಾನ್ ಇವರೆಲ್ಲ ಸಪೋರ್ಟ್ ಮಾಡಿದ್ರೆ, ಚೈನಾ ಕೂಡ ಸಪೋರ್ಟ್ ಮಾಡಿದ್ರೆ, ಏನಪ್ಪಾ ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮಾತ್ರ ಇದನ್ನ ಏನಂದ್ರೆ ಅಪೋಸ್ ಮಾಡಿದೆ. ಸೊ ನೋಡ್ರಿ, ಹಾಗಾದ್ರೆ ಈ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಅಂದ್ರೆ ಏನು ಅಂತಂದ್ರೆ, ಸೊ ನೋಡ್ರಿ ಇದೇನಪ್ಪಾ ಅಂದ್ರೆ ಇಲ್ಲಿ ಡೆಲಿವರೀಸ್ ಮಾಡೋದ್ ಯಾವ್ದನ್ನಂದ್ರೆ ಮ್ಯೂಸಿಕ್ ನ, ಇ ಬುಕ್ಸ್ ನ, ಫಿಲ್ಮ್ಸ್ ನ, ಸಾಫ್ಟ್ವೇರ್ ನ, ಮತ್ತೆ ವಿಡಿಯೋ ಗೇಮ್ಸ್ ನ ಡೆಲಿವರಿ ಮಾಡೋದು. ಸೊ ನೋಡ್ರಿ ನಿಮ್ಗೆ ಗೊತ್ತು, ವಿಡಿಯೋ ಗೇಮ್ಸ್ ಡೆಲಿವರಿ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲೇ ಆಗುತ್ತೆ, ಅದನ್ನ ಫಿಸಿಕಲಿ ಡೆಲಿವರಿ ಮಾಡಲ್ಲ. ಸೊ ನಾವು ಬಟ್ ಏನಂದ್ರೆ ಆನ್ಲೈನ್ ಆರ್ಡರ್ ಮಾಡ್ತೀವಿ, ಅದಕ್ಕೆ ಪೇಮೆಂಟ್ ಆನ್ಲೈನ್ ಮಾಡ್ತೀವಿ. ಸೊ ಡೆಲಿವರಿ ಕೂಡ ಏನಪ್ಪಾ ಅಂದ್ರೆ ಆನ್ಲೈನ್ ಆಗುತ್ತೆ. ಬಟ್ ಏನಂದ್ರೆ ಇಲ್ಲಿ ಯಾವುದೇ ತರನಾದಂತ ಫಿಸಿಕಲ್ ಟ್ರಾನ್ಸಾಕ್ಷನ್, ಫಿಸಿಕಲ್ ಡೆಲಿವರಿ ಇಲ್ಲದೆ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ಯಾವುದೇ ತರನಾದಂತ ಕಸ್ಟಮ್ ಡ್ಯೂಟಿನ ಅಲ್ಲಿ ಅಪ್ಲೈ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇಂಡಿಯಾ ಏನ್ ಹೇಳ್ತಿದೆ ಅಂದ್ರೆ ನಾವು ಕಸ್ಟಮ್ ಡ್ಯೂಟಿನ ಅದ್ರ ಮೇಲೆ ಅಪ್ಲೈ ಮಾಡೋಣ. ಯಾಕಂದ್ರೆ ಎಲ್ಲಾ ಅಫೋರ್ಡೆಬಲ್ ಅಥವಾ ಏನ್ ಖರೀದಿ ಮಾಡ್ತಾರಲ್ಲ ಅದ್ರ ಮೇಲೆ ಡ್ಯೂಟಿ ಬಿದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ನಮಗೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಈಗ ಇಷ್ಟು ದಿನ ಪ್ಯಾಂಡಮಿಕ್ ಇದ್ದಿದ್ದಕ್ಕೆ ನಾವೇನಪ್ಪಾ ಅಂದ್ರೆ ಅದಕ್ಕೆ ಯಾವುದೇ ತರನಾದಂತ ರಿಸ್ಟ್ರಿಕ್ಷನ್ ಅನ್ನ ಇಟ್ಟಿದ್ದಿಲ್ಲ. ಬಟ್ ಪ್ಯಾಂಡಮಿಕ್ ಓವರ್ ಆದ್ಮೇಲೆ ನಾವೀಗ ಕಸ್ಟಮ್ ಡ್ಯೂಟಿನ ಇಂಪೋಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾದವರು ಒಂದು ಡಾಟಾನ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಅದು ಎಷ್ಟು ಇ ಕಾಮರ್ಸ್ ಎಷ್ಟಾಗುತ್ತೆ ಅಂತ ಹೇಳ್ತಿದಾರೆ ಅಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಇ ಕಾಮರ್ಸ್ ಗೆ ನಾವು ಕಸ್ಟಮ್ ಡ್ಯೂಟಿ ಕಟ್ಟದೆ ಇರೋದ್ರಿಂದ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ನಮಗೆ 10 billion ಪರ್ ಆನಮ್ ಗ್ಲೋಬಲಿ ಲಾಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ 95% ಇದೆಲ್ಲ ಯಾರಿಗೆ ಹೋಗುತ್ತಪ್ಪ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆನ್ಲೈನ್ ಗೇಮ್ ಇಂದ ಏನಪ್ಪಾ ಅಂದ್ರೆ ಫಸ್ಟ್ ವಾದ ಏನಿತ್ತಂದ್ರೆ ಈ ತರ ಕಸ್ಟಮ್ ಡ್ಯೂಟಿನ ನಾವು ಅಪ್ಲೈ ಮಾಡೋದ್ರಿಂದ ನಮ್ದೇನ್ ಬಿಸ್ನೆಸ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಬಟ್ ಈಗ ಅದನ್ನ ಅಪ್ಲೈ ಮಾಡ್ರಿ ಅಂತ ನೀವು ಫೋರ್ಸ್ ಮಾಡ್ತಿದ್ರಿ ಅಂತ ಹೇಳಿದಾಗ ಅದಕ್ಕೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಏನ್ ಹೇಳಿದ್ರು ಅಂದ್ರೆ ಒಂದ್ ಡಾಟಾ ತಗೊಂಡೋಗಿದ್ದಾರೆ. ಎಲ್ಲಿಂದ ಡಾಟಾ ತಗೊಂಡೋಗಿದಾರಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಅದ್ರ ಪ್ರಕಾರ ಪ್ರತಿ ವರ್ಷ ಎಷ್ಟು ಟ್ರಾನ್ಸಾಕ್ಷನ್ ಆಗುತ್ತಂದ್ರೆ 10 billion ಪರ್ ಆನಮ್ ಆಗುತ್ತೆ. ಸೊ ಇದ್ರ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ 10 billion ಪರ್ ಆನಮ್ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಏನಂದ್ರೆ ಇದು ಲಾಸ್ ಆಗ್ತಿದೆ, ಹಾಗಾಗಿ ನಾವು ಇದನ್ನ ಇಂಪೋಸ್ ಮಾಡ್ಬೇಕಂತ ಇಂಡಿಯಾದವರು ವಾದ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಡೊಮೆಸ್ಟಿಕ್ ನಾವು ಕನ್ಸಂಪ್ಷನ್ ಅನ್ನ ಅಥವಾ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಕಸ್ಟಮ್ ಒಂದು ಟೂಲ್ ಆಗಿ ಯೂಸ್ ಮಾಡ್ತೀವಿ. ಯಾರಾದ್ರೂ ಇಂಟರ್ನ್ಯಾಷನಲ್ ವ್ಯಾಪಾರಸ್ಥ ಬಂದ್ರೆ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನ ಹಾಕಿ ನಾವೇನಪ್ಪ ಅಂದ್ರೆ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಏನಿದೆಯಲ್ಲ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನಪ್ಪಾ ಈ ಟ್ಯಾಕ್ಸ್ ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಂಟರ್ನ್ಯಾಷನಲಿ ಬಂದಂತವ್ರು ಏನ್ ಮಾಡ್ಬೋದು ಅಂದ್ರೆ ತುಂಬಾ ಕಡಿಮೆ ರೇಟ್ ದಲ್ಲಿ ನಮ್ಗೆ ಆಫರ್ ಅನ್ನ ಕೊಡ್ಬೋದು. ಅದಕ್ಕೆ ನಾವು ಟ್ಯಾಕ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಡೊಮೆಸ್ಟಿಕ್ ಇಂಡಸ್ಟ್ರಿ ಇದೆಯಲ್ಲ ಅದನ್ನ ನಾವು ಕಾಪಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಡೆವಲಪಿಂಗ್ ಕಂಟ್ರೀಸ್ ಇದೆಯಲ್ಲ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಈ ಡಿಜಿಟಲ್ ಇಕ್ವಿಪ್ಮೆಂಟ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತಾರೆ, ಸರ್ವಿಸ್ ಕೂಡ ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ತಾರೆ, ಇದರಿಂದ ಡಿಜಿಟಲ್ ಕ್ಯಾಪಬಿಲಿಟೀಸ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈಗ ನಾವು ಅವ್ರ ಕಡೆಯಿಂದ ಟೆಕ್ನಾಲಜಿ ತಗೋತೀವಿ, ಅವ್ರ ಕಡೆಯಿಂದ ಸರ್ವಿಸ್ ತಗೋತೀವಿ, ಬಟ್ ಇಲ್ಲಿ ಕೊಡ್ಬೇಕಾದ್ರೆ ಕೆಲವೊಂದಿಷ್ಟು ಟೈಮ್ ರೇಟ್ ಜಾಸ್ತಿ ಕೊಡ್ತೀವಿ, ಬಟ್ ಅವರೇ ಸರ್ವಿಸ್ ಕೊಡ್ಬೇಕಾದ್ರೆ ಕಮ್ಮಿ ಆಗುತ್ತೆ. ಹಾಗಾಗಿ ಏನ್ ಹೇಳ್ತಿದಾರೆ ಅಂದ್ರೆ ನಾವು ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕಸ್ಟಮ್ ಡ್ಯೂಟಿನ ಇಂಪೋಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಡಿಸ್ಟೆನ್ಸ್ ಏನ್ ಮಾಡಿ ಡಿಸ್ಕಷನ್ ಏನ್ ಮಾಡಿದಾರಪ್ಪ ಅಂದ್ರೆ ಪೇಟೆಂಟ್ ರಿಲ್ಯಾಕ್ಸೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಏನ್ ಹೇಳಿದಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ COVID-19 ಪ್ಯಾಂಡಮಿಕ್ ಇನ್ನೂ ಹೋಗದೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಪೇಟೆಂಟ್ ರೈಟ್ಸ್ ನ ಕಮ್ಮಿ ಮಾಡೋಣ. ಬಟ್ ಏನಪ್ಪಾ ಅಂದ್ರೆ ಯಾರು ಆ ವ್ಯಾಕ್ಸಿನ್ ಕಂಡಿಡಿದಿರ್ತಾರಲ್ಲ ಅವ್ರಿಗೆ ಪೇಟೆಂಟ್ ಇರಲಿ, ವಿತ್ ದೇರ್ ಕನ್ಸೆಂಟ್ ನಾವೇನ್ ಮಾಡೋದು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋಣ. ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಮೆಂಬರ್ಸ್ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ ಗ್ಲೋಬಲಿ ಸಿಗ್ಲಿ ಅಂತ ಹೇಳ್ತಿದ್ರೆ, ಎಸ್ಪೆಷಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಲೋ ಡೆವಲಪಿಂಗ್ ಕಂಟ್ರೀಸ್ ಇದೆಯಲ್ಲ ಅವರಿಗೆ ಇದೇನಪ್ಪ ಅಂದ್ರೆ ವ್ಯಾಕ್ಸಿನ್ ಸಿಗ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಇದಿಷ್ಟೇನಪ್ಪ ಅಂದ್ರೆ ಈ WTO ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಅಲ್ಲಿ ನಡೆದಂತ ಡಿಸ್ಕಷನ್. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್, ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.